ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುವ ಕನ್ನಡ ಹಿಂದು ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಾಂಕ ಫೆಬ್ರವರಿ 17, 2020. ಇವತ್ತು ಅಪೇರ್ ಆಗಿರುವಂಥ ಇಂಪಾರ್ಟೆಂಟ್ ನ್ಯೂಸ್ ಆರ್ಟಿಕಲ್ಸ್ಗಳನ್ನ ನಾವೀಗ ಕವರ್ ಮಾಡೋಣ. ಮೊದಲನೇದಾಗಿ, ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ಕವರ್ ಮಾಡೋದಕ್ಕಿಂತ ಮುಂಚೆ ನಾನು 13ನೇ ತಾರೀಕು ಮತ್ತು 14ನೇ ತಾರೀಕು ನೀಡಿದಂಥ MCQ ಕ್ವಶನ್ಸ್ಗಳನ್ನ ಫಸ್ಟ್ ಸಾಲ್ವ್ ಮಾಡಿ ನಂತರದಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳಿಗೆ ಮುಂದುವರಿಯೋಣ. ಮೊದಲನೇ ಕ್ವಶನ್, ರೀಸೆಂಟ್ಲಿ ದ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ರಿಪೋರ್ಟೆಡ್ ದಟ್ ಇಂಡಿಯಾ ಸಫರ್ಸ್ ಫ್ರಮ್ ಸೀರಿಯಸ್ ಹಂಗರ್. ಇನ್ ದಿಸ್ ಕಾಂಟೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪೋಷಣ್ ಅಭಿಯಾನ್. ಈ ಒಂದು ಅಭಿಯಾನವನ್ನು ನಾವು 13ನೇ ತಾರೀಕು ಎಕ್ಸಾಸ್ಟಿವ್ ಆಗಿ ಕವರ್ ಮಾಡಿದ್ದೀವಿ ನಮ್ಮ ಡಿಸ್ಕಷನ್ನಲ್ಲಿ. ನಂತರದಲ್ಲಿ ಈ ಒಂದು ಪ್ರಶ್ನೆಗೆ ನೀಡಿರುವಂಥ 3 ಸ್ಟೇಟ್ಮೆಂಟ್ಸ್ಗಳನ್ನು ನೋಡೋಣ. ಅದರಲ್ಲಿ ಸರಿಯಾದ ಸ್ಟೇಟ್ಮೆಂಟನ್ನು ನಾವು ಗುರುತಿಸಬೇಕು. ಈಗ ಮೊದಲನೇದಾಗಿ 2ನೇ ಸ್ಟೇಟ್ಮೆಂಟನ್ನು ನೋಡಿದಾದರೆ, ಇಟ್ ಈಸ್ ಅ ಸ್ಕೀಮ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಇದೆ. ಬಟ್ ನಮಗೆ ಗೊತ್ತು, ಈ ಒಂದು ಸ್ಕೀಮ್ ಲಾಂಚ್ ಆಗಿರುವಂಥದ್ದು 2018ರಲ್ಲಿ. ಇದು ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಆದ್ದರಿಂದ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದರಿಂದ ನಾವು ಈ ಆಪ್ಷನ್ಸ್ಗಳಲ್ಲಿ ನೋಡಿದಾದರೆ 2ನೇ ಸ್ಟೇಟ್ಮೆಂಟ್ನ ಎಲಿಮಿನೇಟ್ ಮಾಡೋದಾದರೆ ಎ, ಬಿ ಮತ್ತು ಡಿ ಆಪ್ಷನ್ಸ್ಗಳು ಎಲಿಮಿನೇಟ್ ಆಗೋಗುತ್ತೆ. ಆದ್ದರಿಂದಾಗಿ ನಾವು ಒಂದೇ ಒಂದು ಸ್ಟೇಟ್ಮೆಂಟ್ನ ಮುಖಾಂತರವಾಗಿ ಒಂದು ಸರಿಯಾದ ಉತ್ತರಕ್ಕೆ ನಾವಿಲ್ಲಿ ಮೂವ್ ಆಗ್ಬೋದು. ಅದು 1 and 3 ಓನ್ಲಿ ಆಗುತ್ತೆ. ಆದರೆ ನಾವು 1 ಮತ್ತು 3ನೇ ಸ್ಟೇಟ್ಮೆಂಟ್ನ ಎಕ್ಸ್ಪ್ಲನೇಷನ್ ನೋಡೋದಾದರೆ, ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಇಟ್ ಏಮ್ಸ್ ಟು ಅಚೀವ್ ಇಂಪ್ರೂವ್ಮೆಂಟ್ ಇನ್ ನ್ಯೂಟ್ರಿಷನ್ ಸ್ಟೇಟಸ್ ಆಫ್ ನಾಟ್ ಓನ್ಲಿ ಚಿಲ್ಡ್ರನ್ ಆ್ಯಂಡ್ ಅಡೋಲೆಸೆಂಟ್ ಗರ್ಲ್ಸ್ ಬಟ್ ಆಲ್ಸೋ ಪ್ರೆಗ್ನೆಂಟ್ ವುಮೆನ್ ಆ್ಯಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್. ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಪೋಷಣ್ ಅಭಿಯಾನ್, ನ್ಯಾಷನಲ್ ನ್ಯೂಟ್ರಿಷನ್ ಮಿಷನ್ ಅನ್ನುವಂಥ ಒಂದು ಅಭಿಯಾನ್, ಒಂದು ಸ್ಕೀಮ್, ಹಲವಾರು ಗೌರ್ಮೆಂಟ್ ಪ್ರೋಗ್ರಾಮ್ಗಳನ್ನು ಇದು ಕನ್ವರ್ಜೆನ್ಸ್ ಮಾಡಿಕೊಂಡಿದೆ ಅಂತ ಹೇಳಿದ್ರೆ, ಇದರ ಅಡಿಯಲ್ಲಿ ಹಲವಾರು ಪ್ರೋಗ್ರಾಮ್ಗಳನ್ನು ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಮೊದಲನೇದಾಗಿ ಅಂಗನವಾಡಿ ಸರ್ವಿಸಸ್, ಪ್ರಧಾನ ಮಂತ್ರಿ ಮಾತೃ ವಂದನ ಯೋಜನಾ, ಅದಾದಮೇಲೆ ಸ್ಕೀಮ್ ಫಾರ್ ಅಡೋಲೆಸೆಂಟ್ ಗರ್ಲ್ಸ್ SAG, ಇದು ಒಂದು ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟಿಂದ ಆಗಿದೆ. ಅದಾದ ನಂತರ ಜನನಿ ಸುರಕ್ಷಾ ಯೋಜನಾ, ನ್ಯಾಷನಲ್ ಹೆಲ್ತ್ ಮಿಷನ್, ಸ್ವಚ್ಛ ಭಾರತ್ ಮಿಷನ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಈ ಒಂದು PDS ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ದಾಗಿದೆ. ಅದಾದ ನಂತರ MGNREGA, ದಟ್ ಈಸ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಇದು ಮಿನಿಸ್ಟ್ರಿ ಆಫ್ ಡ್ರಿಂಕಿಂಗ್ ಆ್ಯಂಡ್ ವಾಟರ್ ಸ್ಯಾನಿಟೇಷನ್ ಕೆಳಗಡೆ ಬರುವಂಥದ್ದು. ಆದ್ದರಿಂದಾಗಿ ಈ ಎಲ್ಲ ಸ್ಕೀಮ್ಸ್ಗಳ ಜೊತೆ ಪೋಷಣ್ ಅಭಿಯಾನ್ ಕನ್ವರ್ಜೆನ್ಸ್ ಹೊಂದಿರೋದ್ರಿಂದ 1ನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಅದಾದ ನಂತರ 3ನೇ ಸ್ಟೇಟ್ಮೆಂಟ್ಗೆ ಬರೋದಾದರೆ, ಈ ಒಂದು ಸ್ಕೀಮ್ ಆಲ್ ದ ಸ್ಟೇಟ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್ಸ್ ಆರ್ ಕವರ್ಡ್ ಅಂಡರ್ ದಿಸ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಹೌದು, ಈ ಒಂದು ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಎಲ್ಲ ಸ್ಟೇಟ್ಗಳು ಮತ್ತು ಎಲ್ಲ ರಾಜ್ಯದಲ್ಲಿನ ಡಿಸ್ಟ್ರಿಕ್ಟ್ಗಳು, ಜಿಲ್ಲೆಗಳನ್ನು ಕೂಡ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಕವರ್ ಮಾಡಲಾಗಿದೆ. ಆದ್ದರಿಂದ 1 ಮತ್ತು 3ನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ನಂತರದಲ್ಲಿ ಈ ಒಂದು ಪ್ರಶ್ನೆಗೆ ನಾವು ಮಿನಿಸ್ಟ್ರಿಯನ್ನು ಚೆನ್ನಾಗಿ ನೆನಪಿಟ್ಕೊಂಡಿದ್ದೇ ಆದಂಥ ಸಂದರ್ಭದಲ್ಲಿ ನಾವು ಸರಿಯಾದ ಉತ್ತರವನ್ನು ಕಡಿಮೆ ಸಮಯದಲ್ಲಿ ಆರಿಸ್ಬೋದು. ನಂತರದಲ್ಲಿ ಈ ಒಂದು ಪ್ರಶ್ನೆಗೆ ಇನ್ನಷ್ಟು ಎಕ್ಸ್ಪ್ಲನೇಷನ್ ನೀಡೋದಾದರೆ, ಈ ಒಂದು ಕ್ವಶನ್ನಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನೋದು ಈ ಒಂದು ರಿಪೋರ್ಟ್ನ ಬಗ್ಗೆ ಮೆನ್ಷನ್ ಆಗಿದೆ. 2019ರಲ್ಲಿ ಇಂಡಿಯಾ 102ನೇ ಪೊಸಿಷನ್ನ 117 ರಾಷ್ಟ್ರಗಳಲ್ಲಿ ಹೊಂದಿರುತ್ತೆ. ನಂತರದಲ್ಲಿ ಈ ಒಂದು ರಿಪೋರ್ಟ್ ಆ್ಯನ್ಯುಯಲ್ ಪಬ್ಲಿಕೇಷನ್ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಈ ರಿಪೋರ್ಟ್ ಪ್ರಿಪೇರ್ ಆಗುತ್ತೆ. ಈ ಒಂದು ರಿಪೋರ್ಟ್ನ ಪ್ರಿಪೇರ್ ಮಾಡೋದು ಯಾರಂತ ಹೇಳಿದ್ರೆ, ಕನ್ಸರ್ನ್ ವರ್ಲ್ಡ್ ವೈಡ್ ಅನ್ನೋ ಒಂದು ಐರಿಷ್ ಏಜೆನ್ಸಿ ಇದನ್ನು ಪ್ರಿಪೇರ್ ಮಾಡುತ್ತೆ. ಅದರ ಜೊತೆಗೆ ವೆಲ್ಟ್ ಹಂಗರ್ ಹಿಲ್ಫೆ ಅನ್ನೋ ಒಂದು ಜರ್ಮನ್ ಆರ್ಗನೈಸೇಷನ್ ಜೊತೆಯಾಗಿ ಈ ರಿಪೋರ್ಟ್ನ ಪ್ರಿಪೇರ್ ಮಾಡ್ತಾರೆ. ಅಂದರೆ 2 ಆರ್ಗನೈಸೇಷನ್ಸ್ ನಾವಿಲ್ಲಿ ನೆನ್ಪಿಟ್ಕೊಂಡಿರ್ಬೇಕು. ಇದೊಂದು ಆ್ಯನ್ಯುಯಲ್ ಪಬ್ಲಿಕೇಷನ್, ಇದನ್ನು ಪ್ರಿಪೇರ್ ಮಾಡುವಂಥದ್ದು ಕನ್ಸರ್ನ್ ವರ್ಲ್ಡ್ ವೈಡ್, ಇದೊಂದು ಐರಿಷ್ ಏಜೆನ್ಸಿ. ನಂತರದಲ್ಲಿ ವೆಲ್ಟ್ ಹಂಗರ್ ಹಿಲ್ಫೆ ಅನ್ನೋಂಥ ಒಂದು ಜರ್ಮನ್ ಆರ್ಗನೈಸೇಷನ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ರಿಪೋರ್ಟನ್ನು ಪ್ರಿಪೇರ್ ಮಾಡುತ್ತೆ. ನಂತರದಲ್ಲಿ ಈ ಒಂದು ರಿಪೋರ್ಟ್ನ ಕೆಳಗಡೆ ಕನ್ಸಿಡರ್ ಮಾಡುವಂಥ 4 ಆಯಾಮಗಳು, ಅಂದರೆ ಇಂಡಿಕೇಟರ್ಸ್ಗಳು ಯಾವ್ಯಾವು ಅಂತ ಹೇಳಿದ್ರೆ, ಅಂಡರ್ ನರಿಶ್ಮೆಂಟ್, ಚೈಲ್ಡ್ ಸ್ಟಂಟಿಂಗ್, ಚೈಲ್ಡ್ ವೇಸ್ಟಿಂಗ್ ಮತ್ತು ಚೈಲ್ಡ್ ಮೋರ್ಟಾಲಿಟಿ. ನಂತರದಲ್ಲಿ ನಾವು ಈಗ ಪೋಷಣ್ ಅಭಿಯಾನ್ಗೆ ಮೂವ್ ಆಗೋದಾದರೆ, ಪೋಷಣ್ ಅಭಿಯಾನದಲ್ಲಿ ಇರುವಂಥ ಟಾರ್ಗೆಟ್ ಏನಂತ ಹೇಳಿದ್ರೆ, ಇಲ್ಲೂ ಕೂಡ ಸ್ಟಂಟಿಂಗ್ನ ರಿಡ್ಯೂಸ್ ಮಾಡುವಂಥದ್ದು, ಅಂಡರ್ ನ್ಯೂಟ್ರಿಷನ್ನ ರಿಡ್ಯೂಸ್ ಮಾಡುವಂಥದ್ದು, ನಂತರದಲ್ಲಿ ಅನಿಮಿಯಾ ಮಕ್ಕಳಲ್ಲಿ ಮತ್ತು ವುಮೆನ್ ಆ್ಯಂಡ್ ಅಡೋಲೆಸೆಂಟ್ ಗರ್ಲ್ಸಲ್ಲಿ, ಅದಾದ ನಂತರ ಲೋ ಬರ್ತ್ ವೈಟ್ನ ಕಡಿಮೆ ಮಾಡುವಂಥದ್ದು. ಇದರ ಸ್ಪೆಸಿಫಿಕ್ ಟಾರ್ಗೆಟ್ನ ಹೇಳೋದಾದರೆ, ಸ್ಟಂಟಿಂಗ್ನ 2% ಕಡಿಮೆ ಮಾಡುವಂಥದ್ದು, ಅಂಡರ್ ನ್ಯೂಟ್ರಿಷನ್ 2%, ಅನಿಮಿಯಾ 3% ಮತ್ತು ಲೋ ಬರ್ತ್ ವೈಟ್ ಇದನ್ನು 2% ಕಡಿಮೆ ಮಾಡಬೇಕು ಅಂತೇಳಿ ಆ್ಯನ್ಯುವಲಿ ಈ ಥರದ ಟಾರ್ಗೆಟ್ನ ಭಾರತ ಹೊಂದಿದೆ. ಇಷ್ಟು ಪಾಯಿಂಟ್ಗಳು ಈ ಒಂದು ಪ್ರಶ್ನೆಯ ವಿಷಯವಾಗಿ ನಾವು ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನಾವು ಸೆಕೆಂಡ್ ಕ್ವಶನ್ಗೆ ಮೂವಾಗೋದಾದರೆ, ರೀಸೆಂಟ್ಲಿ ದ ಮೇಜರ್ ಪೋರ್ಟ್ ಅಥಾರಿಟಿ ಬಿಲ್ ಇಸ್ ಅಪ್ರೂವ್ಡ್ ಬೈ ದ ಕ್ಯಾಬಿನೆಟ್. ಇನ್ ದಿಸ್ ರಿಗಾರ್ಡ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಪ್ರೊವಿಷನ್ಸ್ ಮೆನ್ಷನ್ಡ್ ಇನ್ ದ ಬಿಲ್. ಇಲ್ಲಿ 2 ಸ್ಟೇಟ್ಮೆಂಟ್ಗಳನ್ನ ಕೊಡಲಾಗಿದೆ. ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಅಂದರೆ ತಪ್ಪಾದ ಸ್ಟೇಟ್ಮೆಂಟನ್ನು ನಾವಿಲ್ಲಿ ಚೂಸ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂದರೆ, ಅಪಾರ್ಟ್ ಫ್ರಮ್ ದ ಪ್ರೆಸೆಂಟ್ ಮೇಜರ್ ಪೋರ್ಟ್ಸ್, ಇವಾಗ ಇರುವಂಥ ಪ್ರೆಸೆಂಟ್ ಮೇಜರ್ ಪೋರ್ಟ್ಸ್ಗಳನ್ನ ಬಿಟ್ಟು, ದ ಬಿಲ್ ಆಥರೈಸಸ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಇನ್ಕ್ಲೂಡ್ ಮೋರ್ ಪೋರ್ಟ್ಸ್ ಅಂಡರ್ ದಿಸ್ ಬಿಲ್. ಅಂದರೆ ಈ ಒಂದು ಬಿಲ್ ಏನು ಆಥರೈಸ್ ಮಾಡುತ್ತೆ ಅಂತ ಹೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಇತರ ಪೋರ್ಟ್ಸ್ಗಳನ್ನು ಕೂಡ ಈ ಬಿಲ್ನ ಕೆಳಗಡೆ ತರುವಂಥ ಒಂದು ಪ್ರೊವಿಷನ್ ಇದೆ ಅಂತೇಳಿ ಈ ಒಂದು ಸ್ಟೇಟ್ಮೆಂಟ್ ಮೆನ್ಷನ್ ಮಾಡ್ತಾ ಇದೆ. ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ಬಿಲ್ ಮೇಜರ್ ಪೋರ್ಟ್ಸ್, 12 ಪೋರ್ಟ್ಸ್ಗಳನ್ನ ನಾವು ಅವತ್ತು ಡಿಸ್ಕಸ್ ಮಾಡಿದ್ವಿ. ಚೆನ್ನೈ, ಕೊಚಿನ್, ಜವಾಹರಲಾಲ್ ನೆಹರು ಪೋರ್ಟ್, ಕಾಂಡ್ಲಾ, ಕೋಲ್ಕತ್ತಾ, ಮುಂಬೈ,
ನ್ಯೂ ಮ್ಯಾಂಗ್ಳೂರ್ ಪೋರ್ಟ್, ಮರ್ಮಗಾವ್ ಪೋರ್ಟ್, ಪರ್ದೀಪ್, ಎನ್ನೂರ್ ಮತ್ತು ವಿಶಾಖಪಟ್ಟಣಂ ಈ ರೀತಿಯಾದ 12 ಪೋರ್ಟ್ಗಳು ಈ ಒಂದು ಬಿಲ್ನ ಕೆಳಗಡೆ ಇದೆ. ಅದರ ಜೊತೆಗೆ ದ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಬೇರೆ ಒಂದು ಮೇಜರ್ ಪೋರ್ಟ್ಸ್ಗಳನ್ನು ಕೂಡ ಇದರ ಕೆಳಗಡೆ ನಾವು ನೋಟಿಫೈ ಮಾಡ್ಬೋದು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರಾವಿಷನ್ ಮೆನ್ಷನ್ ಮಾಡಿದೆ ಈ ಒಂದು ಬಿಲ್ನ ಕೆಳಗಡೆ. ಇದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು, ಆದ್ದರಿಂದ ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಹೋಗೋದಾದರೆ, ಈ ಒಂದು ಬಿಲ್ ಏನು ಏಮ್ನ ಹೊಂದ್ಕೊಂಡಿದೆ ಅಂತ ಹೇಳಿದ್ರೆ, ಈಗ ಇರುವಂಥ ಪೋರ್ಟ್ ಟ್ರಸ್ಟ್ಗಳನ್ನ ಫೇಸ್ ಔಟ್ ಮಾಡಿ, ಅಂದರೆ ಅದನ್ನು ತೆಗೆದುಹಾಕಿ ರದ್ದು ಮಾಡಿ, ನಂತರದಲ್ಲಿ ಬೋರ್ಡ್ ಆಫ್ ಮೇಜರ್ ಪೋರ್ಟ್ ಅಥಾರಿಟಿ ಅನ್ನುವಂಥ ಬೋರ್ಡ್ನ ಎಲ್ಲ ಮೇಜರ್ ಪೋರ್ಟ್ಸ್ಗಳ ಕೆಳಗೆ, ಪ್ರತಿಯೊಂದು ಮೇಜರ್ ಪೋರ್ಟ್ಸ್ಗಳ ಕೆಳಗೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶವನ್ನು ಹೊಂದ್ಕೊಂಡಿದೆ ಅಂತೇಳಿ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, 1963 ಆ್ಯಕ್ಟ್ ಪ್ರಕಾರವಾಗಿ ಪೋರ್ಟ್ಸ್ಗಳನ್ನ ನಾವು ಬೋರ್ಡ್ ಆಫ್ ಪೋರ್ಟ್ ಟ್ರಸ್ಟ್ ಅಂತ ಹೇಳಿ ಅದ್ರ ಕೆಳಗಡೆ ಮ್ಯಾನೇಜ್ ಮಾಡ್ತಾ ಇದ್ವಿ. ಆದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಏನು ಉದ್ದೇಶ ಹೊಂದ್ಕೊಂಡಿದೆ ಅಂತ ಹೇಳಿದ್ರೆ, ಈ ರೀತಿಯಾದಂಥ ಪೋರ್ಟ್ ಟ್ರಸ್ಟ್ಗಳನ್ನ ಫೇಸ್ ಔಟ್ ಮಾಡಿ, ಅದನ್ನು ತೆಗೆದುಹಾಕಿ ರದ್ದು ಮಾಡಿ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಟ್ರಾನ್ಸ್ಪರೆನ್ಸಿ ಕಡಿಮೆ ಆಗ್ತಾ ಇದೆ, ಮತ್ತು ಆ ಟ್ರಸ್ಟ್ಗಳಲ್ಲಿ ಎಲ್ಲರೂ ಕೂಡ ಬ್ಯೂರೋಕ್ರಾಟ್ಸ್ ಮತ್ತು ರಾಜಕೀಯ ಅಂದರೆ ಪೊಲಿಟಿಷಿಯನ್ಸ್ಗಳು ಸೇರಿಕೊಂಡು ಡಿಸಿಷನ್ ತೊಗೊಳ್ತಿರೋದ್ರಿಂದ ಅಲ್ಲಿ ಟ್ರಾನ್ಸ್ಪರೆನ್ಸಿಯ ಜೊತೆಗೆ ಎಲ್ಲ ಡಿಸಿಷನ್ಸ್ಗಳು ಪೊಲಿಟಿಸೈಸ್ ಆಗ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ಇವರು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಪೋರ್ಟ್ ಟ್ರಸ್ಟ್ನ ತೆಗೆದುಹಾಕಿ ಮೇಜರ್ ಪೋರ್ಟ್ ಅಥಾರಿಟಿ ಅನ್ನುವಂಥ ಬೋರ್ಡನ್ನು ಎಲ್ಲ ಮೇಜರ್ ಪೋರ್ಟ್ಸ್ಗಳ ಕೆಳಗೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಉದ್ದೇಶವನ್ನು ಹೊಂದ್ಕೊಂಡಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ನಂತರದಲ್ಲಿ ಇಲ್ಲಿ ನಾವು ಈ ಒಂದು ಪ್ರಶ್ನೆಗೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ನ ಚೂಸ್ ಮಾಡಬೇಕು. ಆದರೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಕೂಡ ತಪ್ಪಾದ ಸ್ಟೇಟ್ಮೆಂಟ್ ಇಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ನೈದರ್ 1 nor 2 ಆಗುತ್ತೆ. ನಂತರದಲ್ಲಿ ಈ ಒಂದು ಮೂರನೇ ಪ್ರಶ್ನೆಗೆ ಬಂದಿದೆ ಆದರೆ, ಇಲ್ಲಿರುವಂಥ ಮೇಜರ್ ಪೋರ್ಟ್ಸ್ಗಳನ್ನ ಸೌತ್ ಟು ನಾರ್ತ್ ಅರೇಂಜ್ ಮಾಡಬೇಕಾಗಿ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಕಾನ್ಲಾ ಪೋರ್ಟ್, ಪರ್ದೀಪ್ ಪೋರ್ಟ್, ಎನ್ನೂರ್ ಪೋರ್ಟ್, ಟುಟಿಕಾನ್ ಪೋರ್ಟ್. ಈ ಒಂದು ಕ್ವಶನ್ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ರೆ, ಇದು ಚೆನ್ನಾಗಿ ಮ್ಯಾಪ್ನಲ್ಲಿ ಎಲ್ಲೆಲ್ಲಿ ಗುರುತಿಸಬೇಕು ಅಂತ ಗೊತ್ತಿದ್ರೆ ಒಂದು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಈ ಒಂದು ಪ್ರದೇಶಗಳು ಯಾವ್ಯಾವ ರಾಜ್ಯಗಳಲ್ಲಿ ಬರುತ್ತೆ ಅಂತೇಳಿ ಮ್ಯಾಪ್ ಮಾಡಿಕೊಂಡು ನಂತರದಲ್ಲಿ ನಾವು ಸೌತ್ ಟು ನಾರ್ತ್ ಅರೇಂಜ್ ಮಾಡ್ಬೋದು. ಮೊದಲದಾಗಿ ಕಾನ್ಲಾ ಪೋರ್ಟ್ ಎಲ್ಲಿ ಬರುತ್ತೆ, ಇದು ಗುಜರಾತ್ನಲ್ಲಿ ಬರುತ್ತೆ. ನಂತರದಲ್ಲಿ ಪರ್ದೀಪ್ ಪೋರ್ಟ್ ಎಲ್ಲಿ ಬರುತ್ತೆ, ಇದು ಒರಿಸ್ಸಾದಲ್ಲಿ ಬರುತ್ತೆ. ಎನ್ನೂರ್ ಪೋರ್ಟ್ ತಮಿಳ್ನಾಡಲ್ಲಿ ಬರುತ್ತೆ. ನಂತರದಲ್ಲಿ ಟುಟಿಕಾನ್ ಪೋರ್ಟ್ ಕೂಡ ತಮಿಳ್ನಾಡಲ್ಲಿ ಬರುತ್ತೆ. ಈಗ ಎನ್ನೂರ್ ಮತ್ತು ಟುಟಿಕಾನ್ ಪೋರ್ಟ್ಗಳು ತಮಿಳ್ನಾಡಲ್ಲಿ ಇರೋದ್ರಿಂದಾಗಿ ಇಲ್ಲಿ ನಮಗೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಆದ್ರಿಂದಾಗಿ ನಾವು ಈ ಮ್ಯಾಪ್ನಲ್ಲಿ ನೋಡಿದಾದರೆ ಟುಟಿಕಾನ್ ಪೋರ್ಟ್ ಎನ್ನೂರ್ ಪೋರ್ಟ್ನ ಕೆಳಗಡೆ ಬರುತ್ತೆ. ನಂತರದಲ್ಲಿ ಈ ಕೊಟ್ಟಿರೋ 4 ಆಪ್ಷನ್ಸ್ಗಳಲ್ಲಿ ತಮಿಳ್ನಾಡು ಕೆಳಗಡೆ ಇರುವಂಥ ಸ್ಟೇಟ್ ಆಗಿದೆ. ನಂತರದಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಸೌತ್ ಟು ನಾರ್ತ್ ಅರೇಂಜ್ ಮಾಡಬೇಕಾಗಿರೋದ್ರಿಂದ ಎಟ್ಮೋಸ್ಟ್ ಈ 4 ಆಪ್ಷನ್ಸ್ಗಳಲ್ಲಿ ಸೌತ್ನಲ್ಲಿ ಇರುವಂಥದ್ದು ಟ್ಯುಟಿಕಾನ್, ಅದಾದ ನಂತರ ಎನ್ನೂರ್, ನಂತರದಲ್ಲಿ ಒರಿಸ್ಸಾದಲ್ಲಿರುವಂಥ ಪರದೀಪ್ ಪೋರ್ಟ್ ಮತ್ತು ಗುಜರಾತ್ನಲ್ಲಿರುವ ಕಾಂಡ್ಲಾ ಪೋರ್ಟ್ ಬರುತ್ತೆ. ಹಾಗಾಗಿ ಸರಿಯಾದ ಆರ್ಡರ್ ಏನಾಗುತ್ತೆ ಅಂದರೆ 4-3-2-1. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 4-3-2-1. ನಂತರದಲ್ಲಿ ಈ 4 ಆಪ್ಷನ್ಸ್ಗಳನ್ನ ಮಾತ್ರವಲ್ಲ, ಈ ಒಂದು ಮ್ಯಾಪ್ನಲ್ಲಿ ಇರುವಂಥ 12 ಮೇಜರ್ ಪೋರ್ಟ್ಸ್ಗಳನ್ನ ಮತ್ತು ಅವುಗಳು ಯಾವ್ಯಾವ ರಾಜ್ಯದಲ್ಲಿ ಬರುತ್ತೆ ಅನ್ನೋದನ್ನು ನೀವು ಚೆನ್ನಾಗಿ ಮನನ ಮಾಡಿಕೊಳ್ಳಿ. ನಂತರದಲ್ಲಿ 14th ತಾರೀಕು ನೀಡಿದಂಥ ಪ್ರಶ್ನೆಗೆ ಮೂವಾಗೋದಾದರೆ, ಮೊದಲನೇ ಕ್ವಶನ್, ಫ್ಯೂಚರ್ ಆಫ್ ದ ಅರ್ತ್ 2020 ರಿಪೋರ್ಟ್. ಈ ಒಂದು ರಿಪೋರ್ಟ್ನ ಹಿನ್ನೆಲೆಯಲ್ಲಿ ಈ ಒಂದು ಕ್ವಶನ್ನ ಓಝೋನ್ ಲೇಯರ್ ಸಂಬಂಧಿತವಾಗಿ ಕೇಳಲಾಗಿದೆ. ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸರಿಯಾದ ಸ್ಟೇಟ್ಮೆಂಟ್ನ ಓಝೋನ್ ಲೇಯರ್ ಡಿಪ್ಲೇಷನ್ ಆಗೋದ್ರ ಬಗ್ಗೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅನ್ನೋದನ್ನ ಈ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ 4 ಸ್ಟೇಟ್ಮೆಂಟ್ಗಳನ್ನ ಅನಲೈಸ್ ಮಾಡಿ ಸರಿಯಾದ ಉತ್ತರವನ್ನು ಪಡೆದುಕೊಂಡಾದ್ಮೇಲೆ ಫ್ಯೂಚರ್ ಆಫ್ ದ ಅರ್ತ್ 2020 ರಿಪೋರ್ಟ್ ಬಗ್ಗೆ ಸ್ವಲ್ಪ ರಿವೈಸ್ ಮಾಡೋಣ. ಮೊದಲನೇದಾಗಿ, ಯುವಿ ರೇಡಿಯೇಷನ್ನ ಓಝೋನ್ ಲೇಯರ್ ಅಬ್ಸಾರ್ಪ್ಷನ್ ಮಾಡ್ಕೊಳೋದು ಯಾವ ಲೆವೆಲ್ನಲ್ಲಿ ಅಂತ ಹೇಳಿದ್ರೆ, ಟ್ರೋಪೋಸ್ಪಿಯರಿಕ್ ಲೆವೆಲ್ನಲ್ಲಿ ಅಲ್ಲ, ಆದರೆ ಸ್ಟ್ರಾಟೋಸ್ಪಿಯರ್ನಲ್ಲಿ. ಆದ್ರಿಂದಾಗಿ ಈ ಒಂದು ಮೂರನೇ ಸ್ಟೇಟ್ಮೆಂಟ್ನ ಓದೋದಾದರೆ, ಟ್ರೋಪೋಸ್ಪಿಯರ್ನಲ್ಲಿ ಇರುವಂಥ ಓಝೋನ್ ಲೇಯರ್ ಅರ್ತನ್ನು ಹಾರ್ಮ್ಫುಲ್ ಸೋಲಾರ್ ಯುವಿ ರೇಡಿಯೇಷನಿಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಆದರೆ ಓಝೋನ್ ಲೇಯರ್ ಯುವಿ ರೇಡಿಯೇಷನ್ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುವಂಥದ್ದು ಸ್ಟ್ರಾಟೋಸ್ಪಿಯರ್ನಲ್ಲಿ, ಮತ್ತು ಟ್ರೋಪೋಸ್ಪಿಯರ್ನಲ್ಲಿ ಓಝೋನ್ ಲೇಯರ್ ಯುವಿ ರೇಡಿಯೇಷನ್ ಅಬ್ಸಾರ್ಪ್ಷನ್ ಮಾಡಿಕೊಳ್ಳುವಂಥದ್ದು ಆಲ್ಮೋಸ್ಟ್ ಆಬ್ಸೆಂಟ್ ಇರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಯಲ್ಲಿ ನಾವು ಆಪ್ಷನ್ ಸಿಯನ್ನು ಮೊದಲು ಎಲಿಮಿನೇಟ್ ಮಾಡ್ಬೋದು. ನಂತರದಲ್ಲಿ ಆಪ್ಷನ್ ಬಿ ಅನ್ನು ನೋಡಿ, ಇದರಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ಸ್ ಬಗ್ಗೆ ಮಾತನಾಡಿದ್ದಾರೆ. ಕ್ಲೋರೋಫ್ಲೋರೋಕಾರ್ಬನ್ಸ್ ಅಂದರೆ CFCs. ಇದು ಏನಾಗಿರುತ್ತೆ ಅಂದರೆ ಥರ್ಮಲಿ ಸ್ಟೇಬಲ್ ಆಗಿರುತ್ತೆ. ಈ ರೀತಿಯಾದಂಥ ಥರ್ಮಲಿ ಸ್ಟೇಬಲ್ ಆಗಿರುವಂಥ CFCs ಸರ್ವೈವ್ ಆಗುವಂಥದ್ದು ಟ್ರೋಪೋಸ್ಪಿಯರ್ನಲ್ಲಿ, ಸ್ಟ್ರಾಟೋಸ್ಪಿಯರ್ನಲ್ಲಿ ಅಲ್ಲ. ಹಾಗಾಗಿ ಕ್ಲೋರೋಫ್ಲೋರೋಕಾರ್ಬನ್ CFCs ಡಿಸ್ಇಂಟಿಗ್ರೇಟ್ ಆಗೋದು ಅಂದರೆ ಬ್ರೇಕ್ ಡೌನ್ ಆಗುವಂಥದ್ದು ಎಲ್ಲಿ, ಸ್ಟ್ರಾಟೋಸ್ಪಿಯರ್ನಲ್ಲಿ. ಅಲ್ಲಿ ಬ್ರೇಕ್ ಡೌನ್ ಆಗಿ ಕ್ಲೋರಿನ್ ಮಾಲಿಕ್ಯೂಲ್ಸ್ನ ಫ್ರೀಯಾಗಿ ರಿಲೀಸ್ ಮಾಡುತ್ತೆ. ನಂತರದಲ್ಲಿ ಇಲ್ಲಿ ಫ್ರೀ ಆಗಿರುವಂಥ ಈ ಒಂದು ಕ್ಲೋರಿನ್ ಮಾಲಿಕ್ಯೂಲ್ಸ್ಗಳು ಓಝೋನ್ ಮಾಲಿಕ್ಯೂಲ್ಸ್ಗಳ ಜೊತೆ ರಿಯಾಕ್ಟ್ ಆಗಿ ಕ್ಲೋರಿನ್ ಮೊನಾಕ್ಸೈಡ್ನ ರಿಲೀಸ್ ಮಾಡುತ್ತೆ. ಈ ಒಂದು ಕ್ಲೋರಿನ್ ಮೊನಾಕ್ಸೈಡ್ ಕಾಂಪೋಸಿಷನ್ ಏನಿದೆ, ಇದು ಓಝೋನ್ನ ಡೆಸ್ಟ್ರಾಯ್ ಮಾಡುತ್ತೆ. ಇದು ಡಿಪ್ಲೀಷನ್ಗೆ, ಓಝೋನ್ ಲೇಯರ್ ಡಿಪ್ಲೀಷನ್ಗೆ ಕಾರಣವಾಗುತ್ತೆ. ಆದ್ದರಿಂದಾಗಿ ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಡಿಸ್ಇಂಟಿಗ್ರೇಷನ್ ಆಫ್ ಮಾಲಿಕ್ಯೂಲ್ಸ್ ಆಫ್ CFCs ಇನ್ ಟ್ರೋಪೋಸ್ಪಿಯರ್ ಈಸ್ ಎ ಮೇಜರ್ ಕಾಸ್ ಫಾರ್ ಓಝೋನ್ ಡಿಪ್ಲೀಷನ್ ಅನ್ನೋದು ರಾಂಗ್ ಆಗಿದೆ. ಇಲ್ಲಿ ಟ್ರೋಪೋಸ್ಪಿಯರ್ ಅನ್ನೋ ಬದಲಾಗಿ ಸ್ಟ್ರಾಟೋಸ್ಪಿಯರ್ ನೀಡಿದರೆ ಇದು ಸರಿಯಾಗ್ತಾ ಇತ್ತು. ಸ್ಟ್ರಾಟೋಸ್ಪಿಯರ್ನಲ್ಲಿ ಮಾತ್ರ ಈ ಒಂದು CFC ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆಗುವಂಥದ್ದು.
ಟ್ರೋಪೋಸ್ಪಿಯರ್ನಲ್ಲಿ ಈ ಸಿ ಎಫ್ ಸಿ ಮಾಲಿಕ್ಯೂಲ್ ತುಂಬ ಸ್ಟೇಬಲ್ ಆಗಿರ್ತವೆ, ಬ್ರೇಕ್ ಡೌನ್ ಆಗೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಆದ್ರಿಂದಾಗಿ ನಾವು ಆಪ್ಷನ್ ಬಿಯನ್ನು ಎಲಿಮಿನೇಟ್ ಮಾಡ್ಬೋದು. ನಂತರದಲ್ಲಿ ಆಪ್ಷನ್ ಎಗೆ ಹೋಗಿದ್ದಾದರೆ ಪೋಲರ್ ಸ್ಟ್ರಾಟೋಸ್ಪಿರಿಕ್ ಕ್ಲೌಡ್ಸ್ ಬಗ್ಗೆ ಮಾತನಾಡಿದರೆ, ಪೋಲರ್ ಸ್ಟ್ರಾಟೋಸ್ಪಿರಿಕ್ ಕ್ಲೌಡ್ಸ್ ಅಥವಾ ಪಿ ಎಸ್ ಸಿ ಅಂತ ಹೇಳಿದ್ರೆ ಈ ಒಂದು ಕ್ಲೌಡ್ಸ್ಗಳು ಐಸ್ ಕ್ರಿಸ್ಟಲ್ಸ್ಗಳಿಂದ ಆಗಿದ್ದಾವೆ. ಈ ಕ್ರಿಸ್ಟಲ್ಸ್ಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ಐಸ್ ಕ್ರಿಸ್ಟಲ್ಸ್ಗಳು ರಿಯಾಕ್ಷನ್ಸ್ಗಳು ಆಗುವಂಥ ಸಂದರ್ಭದಲ್ಲಿ ಅತಿಯಾದಂಥ ಹೆಚ್ಚಿನ ಸರ್ಫೇಸ್ಗಳನ್ನ ಈ ಒಂದು ಐಸ್ ಕ್ರಿಸ್ಟಲ್ಸ್ಗಳು ಪ್ರೊವೈಡ್ ಮಾಡ್ತವೆ. ಆದ್ರಿಂದಾಗಿ ಈ ರೀತಿಯಾಗಿ ಅತಿಯಾದ ಹೆಚ್ಚಿನ ಸರ್ಫೇಸನ್ನು ರಿಯಾಕ್ಷನ್ಸ್ಗಳಿಗೆ ಕೊಡೋದ್ರಿಂದಾಗಿ ಏನಾಗುತ್ತೆ ಅಂದರೆ ಇಲ್ಲಿ ರಿಯಾಕ್ಷನ್ಸ್ಗಳು ಸ್ಪೀಡ್ ಆಗ್ತವೆ. ಇದರಿಂದಾಗಿ ಓಜೋನ್ ಲೇಯರ್ ಡಿಗ್ರೇಡ್ ಆಗ್ತಾ ಬರುತ್ತೆ. ರಿಯಾಕ್ಷನ್ಸ್ ಜಾಸ್ತಿ ಆದಷ್ಟು ಓಜೋನ್ ಲೇಯರ್ ಡಿಗ್ರೇಡ್ ಆಗ್ತಾ ಬರುತ್ತೆ. ಬಟ್ ಇಲ್ಲಿ ಆಪ್ಷನ್ ಎಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪೋಲರ್ ಸ್ಟ್ರಾಟೋಸ್ಫಿಯರಿಕ್ ಕ್ಲೌಡ್ಸ್ಗಳ ಡೆನ್ಸಿಟಿ ಜಾಸ್ತಿ ಆದಂಗೆನೆ ಓಜೋನ್ ಡಿಪ್ಲೇಷನ್ ಕಡಿಮೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ಆದರೆ ಇದು ತಪ್ಪು. ಓಜೋನ್ ಡಿಪ್ಲೇಷನ್ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಪಿ ಎಸ್ ಸಿ ಪೋಲರ್ ಸ್ಟ್ರಾಟೋಸ್ಫಿಯರಿಕ್ ಕ್ಲೌಡ್ಸ್ಗಳ ಡೆನ್ಸಿಟಿ ಜಾಸ್ತಿ ಆದಾಗ. ಆದ್ರಿಂದ ಆಪ್ಷನ್ ಎ ಕೂಡ ತಪ್ಪಾಗುತ್ತೆ. ನಂತರದಲ್ಲಿ ಆಪ್ಷನ್ ಡಿಗೆ ಮೂವ್ ಆಗಿದ್ದಾದರೆ ಈ ಒಂದು ಆಪ್ಷನ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಓಜೋನ್ ಲೇಯರ್ ಕಡಿಮೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಯು ಬಿ ರೇಡಿಯೇಷನ್ನ ಪೆನಿಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಯು ಬಿ ರೇಡಿಯೇಷನ್ ಇದೊಂದು ಮೋಸ್ಟ್ ಎನರ್ಜೆಟಿಕ್, ಅಂದರೆ ಅತಿಯಾದಂಥ ಶಕ್ತಿಶಾಲಿಯಾದಂಥ ಕಾಂಪೋನೆಂಟ್ ಸೂರ್ಯಶಕ್ತಿಯಲ್ಲಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ. ಹೌದು, ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಯು ವಿ ಬಿ ಅಂದರೆ ಅಲ್ಟ್ರಾ ವಯೊಲೆಟ್ನಲ್ಲಿ ಬಿ ಟೈಪ್ ರೇಡಿಯೇಷನ್ ಏನಿದೆ, ಇದೊಂದು ತುಂಬ ಎನರ್ಜೆಟಿಕ್ ಕಾಂಪೋನೆಂಟ್ ಆಗಿದೆ ಸನ್ಲೈಟ್ನಲ್ಲಿ. ಮತ್ತು ಇದು ಹ್ಯೂಮನ್ ಹೆಲ್ತ್ ಮೇಲೆ, ಅನಿಮಲ್ ಹೆಲ್ತ್ ಮೇಲೆ, ಪ್ಲಾಂಟ್ ಲೈಫ್ ಮೇಲೆ ಮತ್ತು ಹಲವಾರು ಮೆಟೀರಿಯಲ್ಸ್ ಮತ್ತು ಏರ್ ಕ್ವಾಲಿಟಿ ಮೇಲೆ ಕೂಡ ಇದು ಎಫೆಕ್ಟ್ನ ಮಾಡುತ್ತೆ. ಹಾಗಾಗಿ ಯು ಬಿ ರೇಡಿಯೇಷನ್ ಒಂದು ಸ್ಟ್ರಾಂಗೆಸ್ಟ್ ಕಾಂಪೋನೆಂಟ್, ಎನರ್ಜೆಟಿಕ್ ಕಾಂಪೋನೆಂಟ್ ಆಗಿದೆ. ಮತ್ತು ಓಜೋನ್ ಲೇಯರ್ ಕಡಿಮೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಈ ಒಂದು ಸ್ಟ್ರಾಂಗ್ ಆಗಿರುವಂಥ ಯು ಬಿ ರೇಡಿಯೇಷನ್ ಪೆನಿಟ್ರೇಷನ್ ಅರ್ತ್ ಮೇಲೆ ಜಾಸ್ತಿ ಆಗುತ್ತೆ. ಆದ್ದರಿಂದಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ನಂತರದಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಮೆನ್ಷನ್ ಮಾಡಿರುವಂಥ ಫ್ಯೂಚರ್ ಆಫ್ ದ ಅರ್ತ್ 2020 ರಿಪೋರ್ಟ್ ಬಗ್ಗೆ ಮಾತನಾಡೋದಾದರೆ, ಈ ಒಂದು ರಿಪೋರ್ಟ್ನ ರಿಲೀಸ್ ಮಾಡೋದು ಯಾರು, ದ ಸೌತ್ ಏಷ್ಯಾ ಫ್ಯೂಚರ್ ಅರ್ತ್ ರೀಜನಲ್ ಆಫೀಸ್, ದಿವೇಚ ಸೆಂಟರ್ ಫಾರ್ ಕ್ಲೈಮೇಟ್ ಚೇಂಜ್ ಅನ್ನೋದು, ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇವೆರಡು ಜೊತೆಗೂಡಿ ಜಾಯಿಂಟ್ಲಿ ಈ ಒಂದು ರಿಪೋರ್ಟ್ನ ರಿಲೀಸ್ ಮಾಡ್ತವೆ. ನಂತರದಲ್ಲಿ ಈ ಒಂದು ರಿಪೋರ್ಟ್ನ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಕಾರ್ಬನ್ ಫುಟ್ ಪ್ರಿಂಟ್ನ ಕಡಿಮೆ ಮಾಡುವಂಥದ್ದು, ನಂತರದಲ್ಲಿ ಗ್ಲೋಬಲ್ ವಾರ್ಮಿಂಗ್ನ ಬಿಲೋ 2 ಡಿಗ್ರಿ ಸೆಲ್ಸಿಯಸ್ 2050 ಒಳಗಾಗಿ ಅಚೀವ್ ಮಾಡುವಂಥದ್ದು. ನಂತರದಲ್ಲಿ ಈ ಒಂದು ರಿಪೋರ್ಟ್ನಲ್ಲಿ ಡಿಸ್ಕಸ್ ಮಾಡಿರುವಂಥ 5 ಗ್ಲೋಬಲ್ ರಿಸ್ಕ್ಗಳು ಯಾವ್ಯಾವು ಅಂತ ಹೇಳಿದ್ರೆ, ಕ್ಲೈಮೇಟ್ ಚೇಂಜ್, ಎಕ್ಸ್ಟ್ರೀಮ್ ವೆದರ್, ಬಯೋಡೈವರ್ಸಿಟಿ ಲಾಸ್ ಬಗ್ಗೆ, ನಂತರದಲ್ಲಿ ಫುಡ್ ಕ್ರೈಸಿಸ್, ಆಹಾರ ಬಿಕ್ಕಟ್ಟು ಮತ್ತು ವಾಟರ್ ಕ್ರೈಸಿಸ್, ನೀರಿನ ಬಿಕ್ಕಟ್ಟು, ಇವುಗಳ ಬಗ್ಗೆ 5 ಗ್ಲೋಬಲ್ ರಿಸ್ಕ್ಗಳ ಬಗ್ಗೆ ಇದರಲ್ಲಿ ಚರ್ಚೆ ಮಾಡಲಾಗಿದೆ. ಇಷ್ಟು ಪಾಯಿಂಟ್ಗಳು ಈ ಒಂದು ಪ್ರಶ್ನೆಯ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ನಂತರದಲ್ಲಿ ಈ ಒಂದು ಕ್ವಶನ್ಗೆ ಹೋಗಿದ್ದಾರೆ, ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಚೈನಾದಲ್ಲಿ ಎಲೆಕ್ಟ್ರಾನಿಕ್ ಚಿಪ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸಂದರ್ಭದಲ್ಲಿ ಸಬ್ಸಿಡಿಗಳನ್ನ ಪ್ರೊವೈಡ್ ಮಾಡಿದ್ದಾರೆ, ಆದರೆ ಬಾಂಗ್ಲಾದೇಶಲ್ಲಿ ಇದನ್ನು ಸಬ್ಸಿಡಿಗಳನ್ನ ಪ್ರೊವೈಡ್ ಮಾಡಿಲ್ಲ ಎಲೆಕ್ಟ್ರಾನಿಕ್ ಚಿಪ್ಸ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ, ಪ್ರೊಡಕ್ಷನ್ ಮಾಡಬೇಕಾದ್ರೆ. ನೆಕ್ಸ್ಟ್ ಇವಾಗ ಬಾಂಗ್ಲಾದೇಶ್ ಚೈನಾದಿಂದ ಈ ಎಲೆಕ್ಟ್ರಾನಿಕ್ ಚಿಪ್ಸ್ಗಳನ್ನ ಇಂಪೋರ್ಟ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಡ್ಯೂಟಿಯನ್ನೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ತನ್ನ ಇಂಡಸ್ಟ್ರಿಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಡೊಮೆಸ್ಟಿಕ್ ಎಲೆಕ್ಟ್ರಾನಿಕ್ ಚಿಪ್ ಮಾರ್ಕೆಟನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಡ್ಯೂಟಿಯನ್ನು ಚೈನಾದ ಮೇಲೆ ಇರುತ್ತೆ. ಈ ಒಂದು ಡ್ಯೂಟಿಯನ್ನು ಏನಂತ ಕರೀತಾರೆ ಅಂತ ಹೇಳಿ ಈ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಂತ ಹೇಳಿದ್ರೆ, ಆಪ್ಷನ್ ಬಿ, ಕೌಂಟರ್ ವೇಲಿಂಗ್ ಡ್ಯೂಟಿ. ನಾವು 14ನೇ ತಾರೀಖು ಡಿಸ್ಕಷನಲ್ಲಿ ನೋಡಿದ್ವಿ, ಕೌಂಟರ್ ವೇಲಿಂಗ್ ಡ್ಯೂಟಿ ಸಿ ವಿ ಡಿ ಅಂತ ಹೇಳಿದ್ರೆ ಇದೊಂದು ಅಡಿಷ್ನಲ್ ಇಂಪೋರ್ಟ್ ಡ್ಯೂಟಿ ಆಗಿದೆ. ಇದನ್ನು ಯಾರು ಇಂಪೋಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಾಡಕ್ಟ್ಸ್ಗಳನ್ನ ಇಂಪೋರ್ಟ್ ಮಾಡಿಕೊಳ್ಳುವಂಥ ಕಂಟ್ರಿ ಎಕ್ಸ್ಪೋರ್ಟಿಂಗ್ ಕಂಟ್ರಿಯ ಮೇಲೆ ಇಂಪೋಸ್ ಮಾಡುತ್ತೆ. ಯಾಕೆ ಇಂಪೋಸ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಒಂದು ಕಂಟ್ರಿಲಿ ಅಂದರೆ ಯಾವ ಎಕ್ಸ್ಪೋರ್ಟಿಂಗ್ ಕಂಟ್ರಿ, ಈ ಒಂದು ಕ್ವಶನಲ್ಲಿ ನೋಡೋದಾದರೆ ಚೈನಾ ಎಲೆಕ್ಟ್ರಾನಿಕ್ ಚಿಪ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸಂದರ್ಭದಲ್ಲಿ ಸಬ್ಸಿಡಿಗಳನ್ನ ನೀಡಿದೆ, ಅದರ ಜೊತೆ ಟ್ಯಾಕ್ಸ್ ಕನ್ಸೆಷನ್ನು ನೀಡಿದರೆ ಆ ರೀತಿಯಾದಂಥ ಸಂದರ್ಭಗಳಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇಂಪೋರ್ಟಿಂಗ್ ಕಂಟ್ರಿ ಎಕ್ಸ್ಪೋರ್ಟಿಂಗ್ ಕಂಟ್ರಿಯ ಮೇಲೆ ಈ ಒಂದು ಡ್ಯೂಟಿಯನ್ನು, ಈ ಒಂದು ಸುಂಕವನ್ನು ಹೇರ್ಬೋದು. ಇದರ ಹೆಸರೇ ಕೌಂಟರ್ ವೇಲಿಂಗ್ ಡ್ಯೂಟಿ. ಇದನ್ನು ಯಾಕೆ ಹೇರ್ತಾರೆ ಅಂತ ಹೇಳಿದ್ರೆ, ಒಂದು ಫೇರ್ ಮಾರ್ಕೆಟ್ನ ಎಸ್ಟಾಬ್ಲಿಷ್ ಮಾಡಬೇಕು, ನಂತರದಲ್ಲಿ ಮಾರ್ಕೆಟ್ ಓರಿಯೆಂಟೆಡ್ ಪ್ರೈಸಿಂಗ್ನ ತರಬೇಕು ಅಂತ ಹೇಳಿ. ಮತ್ತು ಇನ್ನೊಂದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಮತ್ತು ಫರ್ಮ್ಗಳನ್ನ ಪ್ರೊಟೆಕ್ಟ್ ಮಾಡುವಂಥ ಒಂದು ಉದ್ದೇಶವನ್ನು ಹೊಂದ್ಕೊಂಡು ಸಮೇತ ಸಿ ವಿ ಡಿಯನ್ನು ಇಂಪೋಸ್ ಮಾಡ್ತಾರೆ. ಇದರ ವಿಷಯವಾಗಿ ರೀಸೆಂಟಾಗಿ ಬಂದಿದ್ದ ನ್ಯೂಸ್ ಏನಂತ ಹೇಳಿದ್ರೆ, ಯು ಎಸ್ ಗೌರ್ಮೆಂಟ್ ಏನು ಮಾಡಿದೆ ಇವಾಗ ಅಡ್ಮಿನಿಸ್ಟ್ರೇಟಿವ್ ರೂಲಲ್ಲಿ ಅವ್ರು ಏನು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಭಾರತಕ್ಕೂ ಕೂಡ ಈಗ ಕೌಂಟರ್ ವೇಲಿಂಗ್ ಡ್ಯೂಟಿಯನ್ನು ಅಪ್ಲೈ ಮಾಡೋದಾಗಿ, ಇಂಪೋಸ್ ಮಾಡೋದಾಗಿ ಹೇಳಿದ್ದಾರೆ. ನಂತರದಲ್ಲಿ ಮೊನ್ನೆ ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ಡೌಟ್ಸ್ನ ಕೇಳಿದರು, ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂದರೆ ಏನು ಅಂತ ಹೇಳಿ. ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತ ಹೇಳಿದ್ರೆ ಇದು ಕೂಡ ಒಂದು ಟ್ಯಾರಿಫ್ ಆಗಿದೆ. ಇದು ಈ ಟ್ಯಾರಿಫ್ನ ನಾವು ಪ್ರೊಟೆಕ್ಷನ್ಸ್ ಟ್ಯಾರಿಫ್ ಅಂದರೆ ರಕ್ಷಣಾತ್ಮಕ ಸುಂಕ ಅಂತಲೂ ಕೂಡ ನಾವು ಕರಿತೀವಿ. ಇದನ್ನು ಯಾರು ಇಂಪೋಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಪೋರ್ಟಿಂಗ್ ಕಂಟ್ರಿನೇ, ಡೊಮೆಸ್ಟಿಕ್ ಗೌರ್ಮೆಂಟ್ ಇದನ್ನು ಇಂಪೋಸ್ ಮಾಡುತ್ತೆ ಒಂದು ಫಾರಿನ್ ಇಂಪೋರ್ಟ್ ಮೇಲೆ. ಇದನ್ನು ಯಾವ ಸಂದರ್ಭದಲ್ಲಿ ಇಂಪೋಸ್ ಮಾಡ್ತಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವು ಇದನ್ನು ಕೌಂಟರ್ ವೇಲಿಂಗ್ ಡ್ಯೂಟಿ ಜೊತೆ ಕನ್ಫ್ಯೂಸ್ ಮಾಡ್ಕೊಬಾರ್ದು. ಈ ಒಂದು ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಯಾವಾಗ ಇಂಪೋಸ್ ಮಾಡ್ತಾರೆ ಅಂತ ಹೇಳಿದ್ರೆ,
ಎಕ್ಸ್ಪೋರ್ಟಿಂಗ್ ಕಂಟ್ರಿ ಆ ಪ್ರಾಡಕ್ಟ್ಗಳ ಬೆಲೆನ ಕಡಿಮೆ ಮಾಡಿ, ಅವರ ಮಾರ್ಕೆಟ್ ವ್ಯಾಲ್ಯೂಗಿಂತ ಆ ಪ್ರಾಡಕ್ಟ್ಗಳ ಬೆಲೆನ ಕಡಿಮೆ ಮಾಡಿ ಇಂಪೋರ್ಟ್ ಮಾಡಿಕೊಳ್ಳುತ್ತಿರುವಂಥ ದೇಶದಲ್ಲಿ ಈ ಒಂದು ಪ್ರಾಡಕ್ಟ್ಸ್ಗಳನ್ನ ಡಂಪ್ ಮಾಡಿದ್ದಾದರೆ, ಕಡಿಮೆ ಬೆಲೆಯಲ್ಲಿ ಡಂಪ್ ಮಾಡಿದ್ದಾದರೆ, ಆ ರೀತಿಯಾದಂಥ ಸಂದರ್ಭದಲ್ಲಿ ಈ ಒಂದು ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಹೇರಿಕೆ ಮಾಡ್ತಾರೆ. ಉದಾಹರಣೆಗೆ ಹೇಳೋದಾದರೆ, ಚೈನಾದಲ್ಲಿ ಒಂದು ಮೊಬೈಲ್ ಚಾರ್ಜರ್ನ ಬೆಲೆ 200 ರೂಪಾಯಿಗೆ ಆಗುವಷ್ಟು ಇರುತ್ತೆ ಅಂತ ಅಂದ್ಕೊಳ್ಳೋಣ. ಈಗ ಭಾರತಕ್ಕೆ ಬಂದಾದಂಥ ಸಂದರ್ಭದಲ್ಲಿ ಆ ಒಂದು ಮೊಬೈಲ್ ಚಾರ್ಜರ್ನ ಅವರು 100 ರೂಪಾಯಿಗೆ ಮಾರೋದಕ್ಕೆ ರೆಡಿಯಾದಂಥ ಸಂದರ್ಭದಲ್ಲಿ ನಾವು ಭಾರತ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಭಾರತ ಗೌರ್ಮೆಂಟ್ ಈ ಒಂದು ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಆ ಚೈನಾದ ಪ್ರಾಡಕ್ಟ್ಸ್ಗಳ ಮೇಲೆ ಅಪ್ಲೈ ಮಾಡ್ತಾರೆ. ಯಾಕೆಂದರೆ ಅವರ ಮಾರ್ಕೆಟ್ನಲ್ಲಿ ಅದರ ಬೆಲೆ 200 ರೂಪಾಯಿ ಇದೆ, ಆದರೆ ನಮ್ಮ ಮಾರ್ಕೆಟ್ಗೆ ಬಂದಾಗ ಅದರ ಬೆಲೆನ ತಗ್ಗಿಸಿ ಕಡಿಮೆ ಮಾಡಿ ನಮ್ಮಲ್ಲಿರುವಂಥ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ಗಳ ಮೇಲೆ, ಡೊಮೆಸ್ಟಿಕ್ ಮಾರ್ಕೆಟ್ನ ಮೇಲೆ ಅವರು ಕಾಂಪಿಟೇಷನ್ನ ಜಾಸ್ತಿ ಮಾಡ್ತಿದ್ದಾರೆ. ಈ ರೀತಿಯಾದಂಥ ಸಂದರ್ಭದಲ್ಲಿ ಈ ಒಂದು ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಭಾರತ ಚೈನಾ ಪ್ರಾಡಕ್ಟ್ಸ್ಗಳ ಮೇಲೆ ಚಾರ್ಜ್ ಮಾಡುತ್ತೆ. ಇದನ್ನು ನಾವು ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತ ಕರಿತೀವಿ. ಆದರೆ ಕೌಂಟರ್ ವೇಲಿಂಗ್ ಡ್ಯೂಟಿ ಯಾವಾಗ ಬರುತ್ತೆ ಅಂದರೆ, ಆ ಒಂದು ಪ್ರಾಡಕ್ಟ್ಸ್ಗಳ ಮೇಲೆ, ಆ ಒಂದು ಮೊಬೈಲ್ ಚಾರ್ಜರ್ ಮೇಲೆ ಅವರು ಸಬ್ಸಿಡಿಯನ್ನು ನೀಡಿ, ಕನ್ಸೆಷನ್ನ, ಟ್ಯಾಕ್ಸ್ ಕನ್ಸೆಷನ್ನ ನೀಡಿ, ನಂತರದಲ್ಲಿ ನಮ್ಮ ಮಾರ್ಕೆಟ್ಗೆ ಬಂದು ಅವರು ಕಡಿಮೆ ದರದಲ್ಲಿ ಮಾರುವಂಥ ಪ್ರಯತ್ನ ಮಾಡಿದೆ ಆದರೆ ಅದನ್ನು ನಾವು ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ ಕರಿತೀವಿ. ನಂತರದಲ್ಲಿ ಇನ್ನು ಉಳಿದಿರೋ ಆಪ್ಷನ್ಸ್ಗಳ ಬಗ್ಗೆ ಚರ್ಚೆ ಮಾಡೋದಾದರೆ, ಕಸ್ಟಮ್ಸ್ ಡ್ಯೂಟಿ. ಕಸ್ಟಮ್ಸ್ ಡ್ಯೂಟಿ ಅಂದರೆ ಏನು? ಇದೊಂದು ಅಬಕಾರಿ ತೆರಿಗೆ, ಅದೊಂದು ಟ್ಯಾಕ್ಸ್. ಇದನ್ನು ಯಾರು ಪೇ ಮಾಡ್ತಾರೆ ಅಂದರೆ, ಪೀಪಲ್ ಯಾವಾಗ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡ್ಕೊತಿರ್ಬೇಕಾದ್ರೆ ಗೂಡ್ಸ್ಗಳನ್ನ, ಆ ಸಂದರ್ಭದಲ್ಲಿ ಕಸ್ಟಮ್ಸ್ ಡ್ಯೂಟಿಯನ್ನು ಹೇರಲಾಗುತ್ತೆ. ನಂತರದಲ್ಲಿ ಎಕ್ಸೈಸ್ ಡ್ಯೂಟಿ ಅಂತ ಹೇಳಿದ್ರೆ, ಇದೊಂದು ಡ್ಯೂಟಿ ಯಾವಾಗ ಇದನ್ನು ಇಂಪೋಸ್ ಮಾಡ್ತಾರೆ ಅಂದರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಸಂದರ್ಭದಲ್ಲಿ, ಗೂಡ್ಸ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಇರುವಂಥ ಟ್ಯಾಕ್ಸ್ನ ಎಕ್ಸೈಸ್ ಟ್ಯಾಕ್ಸ್ ಅಥವಾ ಎಕ್ಸೈಸ್ ಡ್ಯೂಟಿ ಅಂತ ಕರೀತಾರೆ. ಒಂದು ಎಕ್ಸೈಸ್ ಡ್ಯೂಟಿಯನ್ನು ಇಂಪೋಸ್ ಮಾಡುವಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಸಂದರ್ಭದಲ್ಲಿ, ಸೇಲ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲ. ಇದನ್ನು ನಾವು ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು. ಅದಾದ ನಂತರ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಟ್ಯಾಕ್ಸ್ ಅಂದರೆ ಏನು, ಡ್ಯೂಟಿ ಅಂತ ಹೇಳಿದ್ರೆ ಏನು, ಇದರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು ಅಂತ ಹೇಳಿ. ಡಿಫ್ರೆನ್ಸ್ನ ಹೇಳೋದಾದರೆ, ಟ್ಯಾಕ್ಸ್ ಅನ್ನುವಂಥದ್ದು ಒಂದು ಫೈನಾನ್ಷಿಯಲ್ ಆಬ್ಲಿಗೇಷನ್, ಇದನ್ನು ನಾವು ಗೌರ್ಮೆಂಟ್ಗೆ ಪೇ ಮಾಡಬೇಕಾಗಿರುತ್ತೆ, ಇದು ಕಂಪಲ್ಸರಿ ಆಗಿರುತ್ತದೆ. ಆದರೆ ಡ್ಯೂಟಿ ಅನ್ನೋದು ಇದು ಈ ಒಂದು ಪೇಮೆಂಟ್ನ ಯಾರು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಗೂಡ್ಸ್ಗಳನ್ನ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡಿಕೊಳ್ಳುತ್ತಿರುವಂಥವರು ಗೌರ್ಮೆಂಟ್ಗೆ ಈ ಒಂದು ಡ್ಯೂಟಿಯನ್ನು ಪೇ ಮಾಡಬೇಕಾಗುತ್ತೆ. ಟ್ಯಾಕ್ಸ್ ಅನ್ನೋದು ನಾವು ಗೌರ್ಮೆಂಟ್ಗೆ ಇಂಡಿವಿಜುವಲ್ ಆಗಿ ಒಂದು ಫೈನಾನ್ಷಿಯಲ್ ಆಬ್ಲಿಗೇಷನ್ ಆಗಿ ಪೇ ಮಾಡಬೇಕಾಗುತ್ತೆ. ಆದರೆ ಡ್ಯೂಟಿ ಅನ್ನುವಂಥದ್ದು ಗೌರ್ಮೆಂಟ್ಗೆ ನಾವು ಯಾವಾಗ ಒಂದು ಪ್ರಾಡಕ್ಟ್ಸ್ನ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ಪೇ ಮಾಡಬೇಕಾಗುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳೋದಾದರೆ, ಟ್ಯಾಕ್ಸ್ ಅನ್ನುವಂಥದ್ದು ಚಾರ್ಜ್ ಮಾಡುವಂಥದ್ದು ಇಂಡಿವಿಜುವಲ್ಸ್ಗಳ ಮೇಲೆ, ವೆಲ್ತ್, ಸರ್ವಿಸಸ್ ಮತ್ತು ಸೇಲ್ಸ್ಗಳ ಮೇಲೆ, ಆದರೆ ಡ್ಯೂಟಿಯನ್ನು ಚಾರ್ಜ್ ಮಾಡುವಂಥದ್ದು ಒಂದು ಪರ್ಟಿಕ್ಯುಲರ್ ಗೂಡ್ಸ್ನ ಮೇಲೆ. ನಂತರದಲ್ಲಿ ಇನ್ನೊಂದು ಪಾಯಿಂಟ್ ಹೇಳೋದಾದರೆ, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗಳು ಟ್ಯಾಕ್ಸಸ್ನ ಇಂಪೋಸ್ ಮಾಡ್ಬೋದು, ಹೇರಿಕೆ ಮಾಡ್ಬೋದು. ಆದರೆ ಡ್ಯೂಟಿಯನ್ನು ಯಾರು ಹೇರಿಕೆ ಮಾಡ್ಬೋದು ಅಂತ ಹೇಳಿದ್ರೆ, ಕೇವಲ ಸೆಂಟ್ರಲ್ ಗೌರ್ಮೆಂಟ್ಗಳು ಡ್ಯೂಟಿಯನ್ನು ಹೇರಿಕೆ ಮಾಡ್ಬೋದು. ಆದರೆ ಸ್ಟೇಟ್ ಗೌರ್ಮೆಂಟ್ಸ್ಗಳಿಗೆ ಈ ಒಂದು ಅಧಿಕಾರ ಇರೋದಿಲ್ಲ. ಇಷ್ಟು ಡಿಫ್ರೆನ್ಸಸ್ಗಳು ಡ್ಯೂಟಿ ಮತ್ತು ಟ್ಯಾಕ್ಸ್ ಬಗ್ಗೆ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ನಂತರದಲ್ಲಿ ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ಈ 4 ಆಪ್ಷನ್ಸ್ಗಳನ್ನ ನಾವು ಇವಾಗ ಡಿಸ್ಕಸ್ ಮಾಡಿದ್ವಿ. ಈ 4 ಆಪ್ಷನ್ಸ್ಗಳ ಡೆಫಿನೇಷನ್ ಮತ್ತು ಡಿಫ್ರೆನ್ಸಸ್ ಏನು ಇವುಗಳ ಮಧ್ಯೆ ಅನ್ನೋದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಈ ಸಲ ಪ್ರಿಲಿಮ್ಸ್ನಲ್ಲಿ ಒಂದು ಪ್ರಶ್ನೆ ಅಪಿಯರ್ ಆಗುವಂಥ ಸಾಧ್ಯತೆ ಇದೆ ಕೌಂಟರ್ ವೇಲಿಂಗ್ ಡ್ಯೂಟಿಯ ಬಗ್ಗೆ. ನೆಕ್ಸ್ಟ್ ನಾವು ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ಗಳ ವಿಶ್ವವಾಗಿ ಚರ್ಚೆ ಮಾಡೋದಾದರೆ, ಮೊದಲನೇ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪೊಲಿಟಿಕ್ಸ್ನಲ್ಲಿ ಮೈಕ್ರೋ ಟಾರ್ಗೆಟಿಂಗ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ತುಂಬ ವಲ್ನರೇಬಲ್ ಅಂದರೆ ದುರ್ಬಲವಾಗಿರುವಂಥವ್ರು ಯಾರು ಅಂತ ಹೇಳಿದ್ರೆ, ಇಂಡಿಯನ್ ವೋಟರ್ಸ್ಗಳು. ಇವರ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗಿದೆ. ಈ ಒಂದು ಆರ್ಟಿಕಲ್ನ ನಾವು GS ಇಂಡಿಯನ್ ಪೊಲಿಟಿ ಕೆಳಗಡೆ ಫಂಡಮೆಂಟಲ್ ರೈಟ್ಸ್ ಅನ್ನೋ ಒಂದು ಟಾಪಿಕ್ ಕೆಳಗಡೆ ನಾವು ಇದನ್ನು ನೋಟ್ಸ್ ಮಾಡ್ಕೊಬೋದು. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ನಾವು ಯಾವ ಕಾಂಟೆಕ್ಸ್ಟ್ನಲ್ಲಿ ಕವರ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2019, ಈ ಒಂದು ಬಿಲ್ನ ನಾವು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಕವರ್ ಮಾಡಬೇಕಾಗುತ್ತೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ನ ಚರ್ಚೆ ಮಾಡೋಣ. ಈ ಒಂದು ಬಿಲ್ನ ಫ್ರೇಮ್ ಮಾಡಿರೋದು ಯಾರ ರಿಕಮೆಂಡೇಶನ್ ಮೇಲೆ ಅಂತ ಹೇಳಿದ್ರೆ, ಜಸ್ಟಿಸ್ b.n.srikrishna ಕಮಿಟಿ ಅಂತ ಹೇಳಿ. ಈ ಒಂದು ಕಮಿಟಿಯ ಈ ಒಂದು ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ಒಂದು ಮಸೂದೆಯನ್ನು ಕ್ರಿಯೇಟ್ ಮಾಡಲಾಗಿದೆ. ನಂತರದಲ್ಲಿ ಈ ಒಂದು ಸಮಿತಿಯನ್ನು ಜಸ್ಟಿಸ್ b.n.srikrishna ಕಮಿಟಿ ಅನ್ನೋ ಒಂದು ಸಮಿತಿಯನ್ನು ಯಾರು ಕಾನ್ಸ್ಟಿಟ್ಯೂಟ್ ಮಾಡಿದ್ದು, ಯಾರು ಸಮಿತಿಯನ್ನು ರಚಿಸಿದ್ದು ಅಂತ ಹೇಳೋದಾದರೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ನಂತರದಲ್ಲಿ ಈ ಒಂದು ಬಿಲ್ನ ತಂದಿದ್ದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಸೊಸೈಟಿನಲ್ಲಿ ಡಿಜಿಟೈಸೇಷನ್ ಜಾಸ್ತಿ ಆಗ್ತಿದೆ, ಆದ್ದರಿಂದಾಗಿ ನಮಗೆ ಒಂದು ಕಂಪ್ರಹೆನ್ಸಿವ್ ಆಗಿರುವಂಥ ಡೇಟಾ ಪ್ರೊಟೆಕ್ಷನ್ ಫ್ರೇಮ್ವರ್ಕ್ ಬೇಕು, ಒಂದು ಚೌಕಟ್ಟನ್ನು ನಾವು ಇಲ್ಲಿ ನಿರ್ಧಾರ ಮಾಡಬೇಕು. ಅದಕ್ಕಾಗಿ ಈ ಒಂದು ಡೇಟಾ ಪ್ರೊಟೆಕ್ಷನ್ ಬಿಲ್ನ ತರಲಾಗಿದೆ. ಅದರ ಜೊತೆಗೆ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ ಅನ್ನೋದೇನಿದೆ, ಇವುಗಳ ತತ್ವದ ಮೇಲೂ ಕೂಡ ಈ ಒಂದು ಬಿಲ್ನ ಕ್ರಿಯೇಟ್ ಮಾಡಲಾಗಿದೆ. ನಂತರದಲ್ಲಿ ಇಲ್ಲಿರುವಂಥ ಪ್ರಾವಿಷನ್ಸ್ಗಳು, ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2019 ಕೆಳಗಡೆ ಇರುವಂಥ ಪ್ರಾವಿಷನ್ಸ್ಗಳು ಏನನ್ನು ರೀಪ್ಲೇಸ್ ಮಾಡುತ್ತೆ ಅಂತ ಹೇಳಿದ್ರೆ, IT ಆ್ಯಕ್ಟ್ನಲ್ಲಿರುವಂಥ Section 43 ಏನನ್ನು ರೀಪ್ಲೇಸ್ ಮಾಡಿಬಿಟ್ಟು ಇಲ್ಲಿರುವಂಥ ಪ್ರಾವಿಷನ್ಸ್ಗಳನ್ನ ಅಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನ ನಾವು ನಮ್ಮ ಇಂಟ್ರೊಡಕ್ಷನಲ್ಲಿ ನಾವು ಯೂಸ್ ಮಾಡ್ಕೊಬೋದು. ನಂತರದಲ್ಲಿ ಡೇಟಾ ಅಂತ ಹೇಳಿದ್ರೆ ಏನು, ಅದೊಂದು ಲಾರ್ಜ್ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಆಗಿದೆ. ಅದನ್ನು ನಾವು ಕಂಪ್ಯೂಟರ್ನಲ್ಲಿ ಸ್ಟೋರ್ ಮಾಡ್ತೀವಿ ಮತ್ತು
ಕರಿತೀವಿ ಅಂತ ಹೇಳಿದ್ರೆ ಡೇಟಾ ಫಿಡ್ಯೂಷಿಯರೀಸ್ ಅಂತ ಹೇಳಿ ಕರಿತೀವಿ. ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಇಲ್ಲಿ ಹಲವಾರು ಡೆಫಿನೇಷನ್ಸ್ಗಳು ಬರ್ತವೆ, ಡಿಫ್ರೆನ್ಸಸ್ಗಳನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಮೊದಲದಾಗಿ ನೀವು ಡೇಟಾ ಫಿಡ್ಯೂಷಿಯರಿನ ನೆನ್ಪಿಟ್ಕೊಳ್ಳಿ. ಇದನ್ನು ಏನಂತ ಹೇಳಿದ್ರೆ ಡೇಟಾವನ್ನು ಕಲೆಕ್ಟ್ ಮಾಡುವಂಥದ್ದು ಮತ್ತು ಹ್ಯಾಂಡಲ್ ಮಾಡುವಂತಹ ಎಂಟಿಟೀಸ್ಗಳನ್ನು ಡೇಟಾ ಫಿಡ್ಯೂಷಿಯರಿ ಅಂತ ಹೇಳಿ ಕರಿತೀವಿ. ನಂತರದಲ್ಲಿ ಈ ಡೇಟಾ ಫಿಡ್ಯೂಷಿಯರ್ಸ್ಗಳು ಈ ಡೇಟಾವನ್ನು ಕಲೆಕ್ಟ್ ಮಾಡ್ತವೆ, ಹ್ಯಾಂಡಲ್ ಮಾಡ್ತವೆ. ಆದರೆ ಡೇಟಾ ಪ್ರೋಸೆಸ್ ಮಾಡುವಂಥ ಥರ್ಡ್ ಪಾರ್ಟಿಯನ್ನು ಡೇಟಾ ಪ್ರೊಸೆಸರ್ ಅಂತೇಳಿ ಕರಿತೀವಿ. ಇವಾಗ ಇದಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ, ರೀಸೆಂಟಾಗಿ ಒಂದು ಇಶ್ಯೂ ನಡೆದಿತ್ತು ಕೇಂಬ್ರಿಡ್ಜ್ ಅನಾಲಿಟಿಕಾ ಅಂತ ಹೇಳಿ. ಈ ಒಂದು ಇಶ್ಯೂನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಫೇಸ್ಬುಕ್ನಲ್ಲಿ ಹಲವಾರು ಪ್ರೊಫೈಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮೈಕ್ರೋ ಟಾರ್ಗೆಟ್ ಮಾಡಿಕೊಂಡು ಆ ವ್ಯಕ್ತಿಯ ಪರ್ಮಿಷನ್ ಇಲ್ದಾನೆ, ಕನ್ಸೆಂಟ್ ಇಲ್ದಾನೆ ಆ ಪ್ರೊಫೈಲ್ಗಳಿಂದ ಇನ್ಫಾರ್ಮೇಷನ್ನ ಪಡ್ಕೊಂಡು ಅದನ್ನು ಪೊಲಿಟಿಕಲ್ ಅಡ್ವರ್ಟೈಸಿಂಗ್ ಪರ್ಪಸಸ್ಗಳಿಗೆ ಯೂಸ್ ಮಾಡಲಾಗಿತ್ತು. ಈಗ ಇದೇ ಎಕ್ಸಾಂಪಲ್ನ ತೊಗೊಳೋದಾದರೆ, ಇಲ್ಲಿ ಡೇಟಾ ಫಿಡ್ಯೂಷಿಯರಿ ಯಾರು ಅಂತ ಹೇಳಿದ್ರೆ, ಇಲ್ಲಿ ಡೇಟಾವನ್ನು ಕಲೆಕ್ಟ್ ಮಾಡಿದ್ದು ಮತ್ತು ಹ್ಯಾಂಡಲ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಫೇಸ್ಬುಕ್. ಈ ಡೇಟಾವನ್ನು ಪ್ರೋಸೆಸ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಕ್ಯಾಂಬ್ರಿಡ್ಜ್ ಅನಾಲಿಟಿಕಾ. ಸೊ ನಮಗೆ ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗಿರಬೇಕು ಡೇಟಾ ಪ್ರೊಸೆಸರ್ ಮತ್ತು ಡೇಟಾ ಫಿಡ್ಯೂಷಿಯರಿ ಬಗ್ಗೆ. ನಂತರದಲ್ಲಿ ಈ ರೀತಿಯಾಗಿ ಡೇಟಾವನ್ನು ಪ್ರೋಸೆಸ್ ಮಾಡೋದ್ರಿಂದ ಏನು ಲಾಭ ಅಂತ ಹೇಳೋದಾದರೆ, ಇದರಿಂದಾಗಿ ಒಬ್ಬ ಪರ್ಸನ್ನ ಹ್ಯಾಬಿಟ್ಗಳು ಗೊತ್ತಾಗುತ್ತೆ, ಅವರ ಪ್ರಿಫರೆನ್ಸಸ್ ಏನು ಅಂತ ಗೊತ್ತಾಗುತ್ತೆ. ಅದು ಕೂಡ ಆ ವ್ಯಕ್ತಿಯ ಪರ್ಮಿಷನ್ ಇಲ್ದೇ, ಅವರ ಕನ್ಸೆಂಟ್ ಇಲ್ದೇ ಅವರ ಪ್ರೊಫೈಲ್ನಿಂದನೇ ಈಸಿಯಾಗಿ ಪಡೆದುಕೊಳ್ಳುವಂಥ ಕದಿಯಬಹುದಾದಂಥ ವಿಷಯಗಳಾಗಿವೆ. ಮತ್ತು ಈ ರೀತಿಯಾಗಿ ಪಡೆದಂಥ ಇನ್ಫಾರ್ಮೇಷನ್ ಸೋರ್ಸ್ಗಳು ಕೆಲವೊಂದು ದೊಡ್ಡ ಕಾರ್ಪೊರೇಷನ್ ಕಂಪ್ನಿಗಳಿಗೆ ಪ್ರಾಫಿಟ್ ಆಗಿ ಲಾಭದಾಯಕವಾಗಿ ಕೂಡ ಸಿಗ್ತಾ ಇದೆ. ಯಾಕೆ ಲಾಭದಾಯಕ ಅಂತ ಹೇಳಿದ್ರೆ, ಇವರುಗಳು ಟಾರ್ಗೆಟಿಂಗ್ ಅಡ್ವರ್ಟೈಸ್ನ ಮಾಡ್ತಾರೆ. ಕಂಪನಿಗಳು, ಗೌರ್ಮೆಂಟ್ಗಳು, ಪೊಲಿಟಿಕಲ್ ಪಾರ್ಟೀಸ್ಗಳು ಈ ಡೇಟಾವನ್ನು ಪಡೆದುಕೊಂಡು, ಈ ಡೇಟಾವನ್ನು ಯೂಸ್ ಮಾಡಿಕೊಂಡು ಆನ್ಲೈನ್ ಅಡ್ವರ್ಟೈಸಿಂಗ್ನ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಅವರು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಇದರಲ್ಲಿ ಇರುವಂಥ ಮುಖ್ಯವಾದ ಇಶ್ಯೂ ಏನಂತ ಹೇಳಿದ್ರೆ, ಅವರು ನಮ್ಮ ಪ್ರೈವಸಿನ ಇನ್ವೇಷನ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರೈವಸಿ ರೈಟ್, ಫಂಡಮೆಂಟಲ್ ರೈಟ್ ಅಂತ ಇವಾಗ ಏನು ಎಸ್ಟಾಬ್ಲಿಷ್ ಆಗಿದೆ, ಆರ್ಟಿಕಲ್ 21 ಕೆಳಗಡೆ ಪುಟ್ಟಸ್ವಾಮಿ ಕೇಸ್ನಲ್ಲಿ ಏನು ಡಿಸೈಡ್ ಆಗಿದೆ, ಅದರ ಅಗೇನ್ಸ್ಟ್ ಆಗಿ ಇವರುಗಳು ವರ್ಕ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಈ ಡೇಟಾದಿಂದಾಗಿ ಒಬ್ಬ ವ್ಯಕ್ತಿಯ ಪ್ರಿಫರೆನ್ಸಸ್ ಗೊತ್ತಾಗುತ್ತೆ. ಈ ಒಂದು ಪ್ರಿಫರೆನ್ಸಸ್ನ ಚೇಂಜ್ ಮಾಡೋದಕ್ಕೋಸ್ಕರ, ಅವರ ವಿರುದ್ಧವಾಗಿದ್ದರೆ ಪ್ರಿಫರೆನ್ಸಸ್ನ ಚೇಂಜ್ ಮಾಡೋದಕ್ಕೋಸ್ಕರ ಆನ್ಲೈನ್ ಅಡ್ವರ್ಟೈಸಿಂಗ್ ಮೂಲಕವಾಗಿ ಆ ಒಬ್ಬ ವ್ಯಕ್ತಿಯ ಮೇಲೆ ಉದ್ದೇಶಪೂರ್ವಕವಾಗಿ ಬೇರೆ ಒಂದು ಇನ್ಫಾರ್ಮೇಷನ್ನ ಹೇರಿಕೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಆ ರೀತಿಯಾಗಿ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಪ್ರಿಫರೆನ್ಸಸ್ಗಳು ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ಗೌರ್ಮೆಂಟ್ಗಳು, ಪೊಲಿಟಿಕಲ್ ಪಾರ್ಟೀಸ್ಗಳು ಮತ್ತು ದೊಡ್ಡ ಕಾರ್ಪೊರೇಟ್ ಕಂಪನೀಸ್ಗಳು ಡೇಟಾವನ್ನು ಇನ್ವೇಷನ್ ಮಾಡ್ತಿರೋದ್ರಿಂದ, ನಮ್ಮ ಪ್ರೈವಸಿ ರೈಟ್ಸ್ನ ಹರ್ಟ್ ಮಾಡ್ತಿರೋದ್ರಿಂದ, ಇದೆಲ್ಲವನ್ನ ತಡೆಯೋದಕ್ಕಾಗಿ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2019 ತರ್ತಾ ಇದ್ದಾರೆ. ನಂತರದಲ್ಲಿ ಈ ಬಿಲ್ನ ಪ್ರಾವಿಷನ್ಸ್ಗಳಿಗೆ ಈಗ ಮುಂದುವರೆಯದಾದರೆ, ಈ ಬಿಲ್ನ ಕೆಳಗಡೆ ಪರ್ಸನಲ್ ಡೇಟಾ, ಸೆನ್ಸಿಟಿವ್ ಪರ್ಸನಲ್ ಡೇಟಾ ಮತ್ತು ಕ್ರಿಟಿಕಲ್ ಪರ್ಸನಲ್ ಡೇಟಾಗಳ ಡೆಫಿನೇಷನ್ ಮತ್ತು ಇದರ ಮಧ್ಯೆ ಇರುವಂಥ ಡೆಫಿನೇಷನ್ನ ತುಂಬ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಪರ್ಸನಲ್ ಡೇಟಾ ಅಂತ ಹೇಳಿದ್ರೆ ಡೇಟಾವನ್ನು ಯಾವಾಗ ಇಂಡಿವಿಜುವಲ್ನಿಂದ ಕಲೆಕ್ಟ್ ಮಾಡ್ಕೊಳ್ತೀವಿ, ಫಾರ್ ಎಕ್ಸಾಂಪಲ್ ನೇಮ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಇದನ್ನು ಪರ್ಸನಲ್ ಡೇಟಾ ಅಂತ ಹೇಳಿ ಕರೆದಿದ್ದಾರೆ. ಈಗ ಸೆನ್ಸಿಟಿವ್ ಪರ್ಸನಲ್ ಡೇಟಾಗೆ ಬಂದಿದ್ದಾದರೆ, ಆ ಒಬ್ಬ ಪರ್ಸನ್ನ ಫೈನಾನ್ಷಿಯಲ್, ಹೆಲ್ತ್, ಸೆಕ್ಷುಯಲ್ ಓರಿಯೆಂಟೇಷನ್, ಬಯೋಮೆಟ್ರಿಕ್, ಜೆನೆಟಿಕ್, ಟ್ರಾನ್ಸ್ಜೆಂಡರ್ ಸ್ಟೇಟಸ್, ಕ್ಯಾಸ್ಟ್, ರಿಲಿಜಿಯಸ್ ಬಿಲೀಫ್, ಈ ರೀತಿಯಾಗಿ ತುಂಬ ಸೆನ್ಸಿಟಿವ್ ಆಗಿರುವಂಥ ಡೇಟಾವನ್ನು ಸೆನ್ಸಿಟಿವ್ ಪರ್ಸನಲ್ ಡೇಟಾ ಅಂತ ಹೇಳಿ ಕರೆದಿದ್ದಾರೆ. ನಂತರದಲ್ಲಿ ಕ್ರಿಟಿಕಲ್ ಪರ್ಸನಲ್ ಡೇಟಾ. ಕ್ರಿಟಿಕಲ್ ಪರ್ಸನಲ್ ಡೇಟಾ ಅಂತ ಹೇಳಿದ್ರೆ, ಇದೊಂದು ಗೌರ್ಮೆಂಟ್ನ ಬಳಿ ಇರುವಂಥ ಡೇಟಾವಾಗಿದೆ. ಇದು ಮಿಲಿಟ್ರಿ ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಡೇಟಾ ಆಗಿದೆ. ಸೊ ಮಿಲಿಟ್ರಿ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಸಂಬಂಧಿತ ವಿಶ್ವವಾದಂಥ ಡೇಟಾವನ್ನು ಕ್ರಿಟಿಕಲ್ ಪರ್ಸನಲ್ ಡೇಟಾ. ಒಬ್ಬ ವ್ಯಕ್ತಿಯ ತುಂಬ ಸೆನ್ಸಿಟಿವ್ ಮತ್ತು ತೀರ ಪರ್ಸನಲ್ ಆಗಿರುವಂಥ ಡೇಟಾ ಸೆನ್ಸಿಟಿವ್ ಪರ್ಸನಲ್ ಡೇಟಾ, ಮತ್ತು ತುಂಬ ಜನರಲ್ ಆಗಿರುವಂಥ ನೇಮ್, ಅಡ್ರೆಸ್, ಈ ರೀತಿಯಾದಂಥ ಡೇಟಾ ಪರ್ಸನಲ್ ಡೇಟಾ. ಈ ರೀತಿಯಾಗಿ ಈ ಒಂದು ಬಿಲ್ನ ಕೆಳಗಡೆ ಟ್ರೈಫರ್ಕೆಟ್ ಮಾಡಿದರೆ ಈ ಒಂದು ಕೆಲವು ಟರ್ಮ್ಸ್ಗಳನ್ನು. ಇದು ಮೊದಲನೇ ಪ್ರಾವಿಷನ್ ಆಗಿ ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ ಎರಡನೇ ಪ್ರಾವಿಷನ್ಗೆ ಹೋಗೋದಾದರೆ ಡೇಟಾ ಮಿರರಿಂಗ್ ಬಗ್ಗೆ. ಈ ಒಂದು ಬಿಲ್ನ ಕೆಳಗಡೆ ಡೇಟಾ ಮಿರರಿಂಗ್ನ ಪರ್ಸನಲ್ ಡೇಟಾದಲ್ಲಿ ರಿಮೂವ್ ಮಾಡಿದ್ದಾರೆ, ತೆಗೆದಾಕಿದ್ದಾರೆ, ಆ ರಿಕ್ವೈರ್ಮೆಂಟ್ನ ತೆಗೆದಾಕಿದ್ದಾರೆ. ಇಲ್ಲಿ ನಾವು ಡೇಟಾ ಮಿರರಿಂಗ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು. ಡೇಟಾ ಮಿರರಿಂಗ್ ಅಂತ ಹೇಳಿದ್ರೆ ಒಂದು ಲೊಕೇಶನ್ನಲ್ಲಿರುವಂಥ ಡೇಟಾವನ್ನು ಕಾಪಿ ಮಾಡಿಕೊಂಡು ಇನ್ನೊಂದು ಡಿವೈಸ್ನಲ್ಲಿ ಸ್ಟೋರೇಜ್ ಮಾಡುವಂಥದ್ದನ್ನ ಡೇಟಾ ಮಿರರಿಂಗ್ ಅಂತ ಕರಿತೀವಿ. ಮತ್ತು ಈ ಒಂದು ಬಿಲ್ನ ಕೆಳಗಡೆ ಪರ್ಸನಲ್ ಡೇಟಾವನ್ನು ಡೇಟಾ ಮಿರರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕನ್ಸೆಂಟ್ನ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ಈ ಒಂದು ಡೇಟಾವನ್ನು ಬೇರೆ ಕಡೆ ಅಬ್ರಾಡ್ಗಳಿಗೆ ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭಗಳಲ್ಲಿ ಒಬ್ಬ ಇಂಡಿವಿಜುವಲ್ನ ಕನ್ಸೆಂಟ್ನ ಪಡ್ಕೊಬೇಕಾಗಿರುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು. ಅದಾದ ನಂತರ ಈ ಒಂದು ಬಿಲ್ ಸೆನ್ಸಿಟಿವ್ ಪರ್ಸನಲ್ ಡೇಟಾವನ್ನು ಭಾರತದಲ್ಲಿ ಮಾತ್ರ ಸ್ಟೋರ್ ಮಾಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದೆ. ಅದಾದ ನಂತರ ಈ ಒಂದು ಸೆನ್ಸಿಟಿವ್ ಪರ್ಸನಲ್ ಡೇಟಾವನ್ನು ಅಬ್ರಾಡ್ಗಳಲ್ಲಿ ಬೇರೆ ದೇಶಗಳಲ್ಲಿ ಪ್ರೋಸೆಸ್ ಮಾಡ್ಬೋದು, ಆದರೆ ಅಂಡರ್ ಸರ್ಟೆನ್ ಕಂಡೀಷನ್ಸ್. ಅದಾದ ನಂತರ ಡೇಟಾ ಪ್ರೊಟೆಕ್ಷನ್ ಏಜೆನ್ಸಿ DPA ಅಂತ ಇದೆ, ಇದರ ಅಪ್ರೂವಲ್ನ ಪಡ್ಕೊಂಡಿರಬೇಕಾಗುತ್ತೆ. ಹಾಗಾಗಿ ಸೆನ್ಸಿಟಿವ್ ಪರ್ಸನಲ್ ಡೇಟಾವನ್ನು ಭಾರತದಲ್ಲಿ ಮಾತ್ರ ಸ್ಟೋರ್ ಮಾಡ್ಬೋದು, ನಂತರದಲ್ಲಿ ಪ್ರೋಸೆಸಿಂಗ್ನ ಬೇರೆ ದೇಶದಲ್ಲಿ ಮಾಡ್ಬೋದು, ಆದರೆ ಡೇಟಾ ಪ್ರೊಟೆಕ್ಷನ್ ಏಜೆನ್ಸಿಯ ಅಪ್ರೂವಲ್ ಇರಬೇಕು, ಪರ್ಮಿಷನ್ ಇರಬೇಕು. ಅದಾದ ನಂತರ ಕ್ರಿಟಿಕಲ್ ಪರ್ಸನಲ್ ಡೇಟಾಗೆ ಬಂದಿದ್ದೆ ಆದರೆ, ಈ ಒಂದು ಕ್ರಿಟಿಕಲ್ ಪರ್ಸನಲ್ ಡೇಟಾವನ್ನು ಭಾರತದಲ್ಲೇ ಸ್ಟೋರ್ ಮಾಡಬೇಕು ಮತ್ತು ಭಾರತದಲ್ಲಿಯೇ ಪ್ರೋಸೆಸ್
ಪ್ರೊಸೆಸ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಕ್ರಿಟಿಕಲ್ ಪರ್ಸನಲ್ ಡೇಟಾ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ನಮ್ಮ ದೇಶದ ಮಿಲಿಟರಿ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಡೇಟಾ ಇದರ ಕೆಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಆದ್ದರಿಂದಾಗಿ ಇದರ ಸ್ಟೋರೇಜ್ ಮತ್ತು ಪ್ರೊಸೆಸ್ ಭಾರತದಲ್ಲಿಯೇ ಆಗಬೇಕು. ನೆಕ್ಸ್ಟ್, ಇವಾಗ ನಾನ್ ಪರ್ಸನಲ್ ಡೇಟಾಗೆ ಬಂದಿದೆ ಆದರೆ ಗೌರ್ಮೆಂಟ್ಗಳು ಯಾವಾಗ ಯಾವಾಗ ನಾನ್ ಪರ್ಸನಲ್ ಡೇಟಾವನ್ನು ಫಿಡ್ಯೂಷಿಯರ್ಸ್ಗಳಿಂದ ಡಿಮ್ಯಾಂಡ್ ಮಾಡ್ತವೆ, ಆ ಸಂದರ್ಭದಲ್ಲಿ ಎಲ್ಲ ಫಿಡ್ಯೂಷಿಯರ್ಸ್ಗಳು ಈ ಒಂದು ಡೇಟಾವನ್ನು ಗೌರ್ಮೆಂಟ್ಗೆ ಕೊಡಬೇಕಾಗುತ್ತೆ. ಇಲ್ಲಿ ನಾನ್ ಪರ್ಸನಲ್ ಡೇಟಾ ಅಂದರೆ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು, ಇದು ಯಾವುದಾದ್ರು ಡೇಟಾ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಪ್ಯಾಟರ್ನ್ ಆಗಿರ್ಬೋದು, ಡೆಮೋಗ್ರಫಿಕ್ ಡೇಟಾ ಆಗಿರ್ಬೋದು. ಆದ್ದರಿಂದ ಇದು ತುಂಬ ಜನರಲ್ ಡೇಟಾ ಆಗಿರೋದ್ರಿಂದ ಫಿಡ್ಯೂಷಿಯರ್ಸ್ಗಳು ಗೌರ್ಮೆಂಟ್ ಯಾವಾಗ ಯಾವಾಗ ಡಿಮ್ಯಾಂಡ್ ಮಾಡ್ತವೆ ಆ ಸಂದರ್ಭದಲ್ಲಿ ಈ ಒಂದು ನಾನ್ ಪರ್ಸನಲ್ ಡೇಟಾವನ್ನು ಗೌರ್ಮೆಂಟ್ಗೆ ನೀಡಬೇಕಾಗುತ್ತೆ. ಈ ಒಂದು ಪ್ರೊವಿಷನ್ ಕೂಡ ಈ ಒಂದು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2019 ಕೆಳಗಡೆ ಮೆನ್ಷನ್ ಆಗಿದೆ. ನಂತರದಲ್ಲಿ ನಾನು ಈಗಾಗಲೇ ಹೇಳಿದೆ, ಸೋಷಿಯಲ್ ಮೀಡಿಯಾ ಕಂಪನಿಗಳು, ಫಾರ್ ಎಕ್ಸಾಂಪಲ್ ಫೇಸ್ಬುಕ್, ಟ್ವಿಟರ್, ಇವುಗಳೆಲ್ಲವೂ ಕೂಡ ಡೇಟಾ ಫಿಡ್ಯೂಷಿಯರ್ಸ್ಗಳಾಗಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ಇವುಗಳು ಡೇಟಾವನ್ನು ಕಲೆಕ್ಟ್ ಮಾಡ್ತವೆ, ಹ್ಯಾಂಡಲ್ ಮಾಡ್ತವೆ. ಈ ರೀತಿಯಾದಂಥ ಸೋಷಿಯಲ್ ಮೀಡಿಯಾ ಕಂಪನೀಸ್ಗಳು ಯೂಸರ್ ವೆರಿಫಿಕೇಷನ್ ಮೆಕ್ಯಾನಿಸಮ್ನ ತರಬೇಕು, ಡೆವಲಪ್ ಮಾಡಬೇಕು ಅಂತ ಹೇಳಿ ಕೂಡ ಈ ಒಂದು ಬಿಲ್ನ ಕೆಳಗಡೆ ಮೆನ್ಷನ್ ಆಗಿದೆ. ಯಾಕೆ ಇದನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅನೋನಿಮಿಟಿನ ಕಡಿಮೆ ಮಾಡಬೇಕು, ಅದನ್ನು ಡಿಕ್ರೀಸ್ ಮಾಡಬೇಕು ಮತ್ತು ಟ್ರೋಲಿಂಗ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಇದನ್ನು ಮೆನ್ಷನ್ ಮಾಡಲಾಗಿದೆ. ನಂತರದಲ್ಲಿ ಬೇರೆ ಪ್ರಾವಿಷನ್ಸ್ಗಳಿಗೆ ಹೋಗಿದ್ದಾದರೆ ಇದರಲ್ಲಿ ರೀಸನೇಬಲ್ ಪರ್ಪಸಸ್ ಅಂತ ಒಂದು ಟರ್ಮ್ ಮೆನ್ಷನ್ ಆಗಿದೆ. ರೀಸನೇಬಲ್ ಪರ್ಪಸಸ್ನ ಇಟ್ಕೊಂಡು ಗೌರ್ಮೆಂಟ್ ಕೆಲವೊಂದು ಇಂಡಿವಿಜುವಲ್ಸ್ಗಳ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಬೋದು. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಸ್ಟೇಟ್ನ ಸೆಕ್ಯೂರಿಟಿ ಥ್ರೆಟ್ ಆಗಿದ್ರೆ ಅಥವಾ ಅನ್ಲಾಫುಲ್ ಆಕ್ಟಿವಿಟಿಗಳು ನಡೀತಾ ಇದ್ರೆ ಮತ್ತು ಮೆಡಿಕಲ್ ಎಮರ್ಜೆನ್ಸೀಸ್ಗಳು ರೈಸ್ ಆದಾಗ, ಈ ರೀತಿಯಾದ ಸಂದರ್ಭಗಳಲ್ಲಿ ರೀಸನೇಬಲ್ ಪರ್ಪಸಸ್ ಕೆಳಗಡೆ ಗೌರ್ಮೆಂಟ್ ಒಬ್ಬ ವ್ಯಕ್ತಿಯ ಪರ್ಸನಲ್ ಡೇಟಾವನ್ನು ಪ್ರೋಸೆಸ್ ಮಾಡುವಂಥ ಸಲುವಾಗಿ ಪಡ್ಕೊಬೋದಾಗಿದೆ. ನಂತರದಲ್ಲಿ ಈ ಒಂದು ಬಿಲ್ನ ಕೆಳಗಡೆ ಇಂಡಿಪೆಂಡೆಂಟ್ ರೆಗ್ಯುಲೇಟರ್ ಆಗಿ ಡೇಟಾ ಪ್ರೊಡಕ್ಷನ್ ಅಥಾರಿಟಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಮೆನ್ಷನ್ ಆಗಿದೆ. ಈ ಒಂದು ಡೇಟಾ ಪ್ರೊಡಕ್ಷನ್ ಅಥಾರಿಟಿ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಆಡಿಟ್ ಮಾಡೋದಕ್ಕೆ, ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ನಲ್ಲಿ ಮತ್ತು ಅಸೆಸ್ಮೆಂಟ್ ಮಾಡೋದಕ್ಕೆ ಡೇಟಾ ಬಗ್ಗೆ, ಈ ರೀತಿಯ ಸಂದರ್ಭಗಳಲ್ಲಿ ಈ ಒಂದು ಡೇಟಾ ಪ್ರೊಡಕ್ಷನ್ ಅಥಾರಿಟಿ ಹೆಲ್ಪ್ ಮಾಡುತ್ತೆ. ಇದೊಂದು ಇಂಡಿಪೆಂಡೆಂಟ್ ರೆಗ್ಯುಲೇಟರ್ ಆಗಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಈ ಬಿಲ್ನಲ್ಲಿ ಮೆನ್ಷನ್ ಆಗಿದೆ. ನಂತರದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದ್ರ ಕೆಳಗಡೆ ನೆನ್ಪಿಟ್ಕೊಂಡಿರಬೇಕಾಗಿರೋದು, ಈ ಒಂದು ಬಿಲ್ ನಮಗೆ ರೈಟ್ ಟು ಡೇಟಾ ಪೋರ್ಟಬಿಲಿಟಿಯನ್ನು ನೀಡಿದೆ. ರೈಟ್ ಟು ಡೇಟಾ ಪೋರ್ಟಬಿಲಿಟಿ ಅಂದರೆ ಏನು ಅಂತ ಹೇಳಿದ್ರೆ, ಇದರ ಕೆಳಗಡೆ ನಾವು ಆಕ್ಸೆಸ್ನ ಪಡ್ಕೊಂಡಿದ್ವಿ ನಮ್ಮ ಡೇಟಾಕ್ಕೆ, ಮತ್ತು ಈ ಡೇಟಾವನ್ನು ನಾವು ಟ್ರಾನ್ಸ್ಫರ್ ಮಾಡ್ಬೋದು, ನಮ್ಮ ಡೇಟಾವನ್ನು, ಸ್ವಂತ ಡೇಟಾವನ್ನು ನಾವು ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದು. ಇದನ್ನು ರೈಟ್ ಟು ಡೇಟಾ ಪೋರ್ಟಬಿಲಿಟಿ ಅಂತ ಹೇಳ್ತಾರೆ. ಈ ರೈಟನ್ನು ಈ ಒಂದು ಬಿಲ್ನ ಕೆಳಗಡೆ ನಮಗೆ ನೀಡಲಾಗಿದೆ. ನಂತರದಲ್ಲಿ ಪ್ರಿನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇನ್ನೊಂದು ರೈಟ್ನ ನಾವು ಇಲ್ಲಿ ನೆನ್ಪಿಟ್ಕೊಂಡಿರ್ಬೇಕು, ರೈಟ್ ಟು ಬಿ ಫಾರ್ಗಾಟನ್ ಅಂತ ಹೇಳಿ. ಈ ಒಂದು ರೈಟ್ನ ನಾವು ತಗೊಂಡಿರೋದು ಯುರೋಪಿಯನ್ ಯೂನಿಯನ್ ಲಾ ಇಂದ. ಯುರೋಪಿಯನ್ ಯೂನಿಯನ್ ಲಾದಲ್ಲಿ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ ಅಂತ ಇದೆ, ಇದರ ಕೆಳಗಡೆ ಈ ಒಂದು ರೈಟ್ನ ಪ್ರೊವೈಡ್ ಮಾಡಿದೆ, ರೈಟ್ ಟು ಬಿ ಫಾರ್ಗಾಟನ್ ಅಂತ ಹೇಳಿ. ಇದರ ಮೂಲಕವಾಗಿ ಇಂಡಿವಿಜುವಲ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಆತ ನೀಡಿರುವಂಥ ಇನ್ಫಾರ್ಮೇಷನ್ನ ಲಿಮಿಟ್ ಮಾಡ್ಬೋದು, ಲಿಂಕ್ ಮಾಡಿರುವಂಥ ಇನ್ಫಾರ್ಮೇಷನ್ನ ಡೀಲಿಂಕ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮತ್ತು ಆತ ಡಿಸ್ಕ್ಲೋಷರ್ನಲ್ಲಿ ಮೆನ್ಷನ್ ಮಾಡಿರುವಂಥ ಇನ್ಫಾರ್ಮೇಷನ್ನ ಕರೆಕ್ಟ್ ಮಾಡ್ಬೋದು ಅಥವಾ ಅದನ್ನ ರಿಮೂವ್ ಮಾಡ್ಬೋದು. ಇದನ್ನ ರೈಟ್ ಟು ಬಿ ಫಾರ್ಗಟನ್ ಅಂತ ಹೇಳ್ತಾರೆ. ಇದು ರೈಟ್ ಟು ಪ್ರೈವೇಸಿಗಿಂತ ಡಿಫ್ರೆಂಟ್ ಆಗಿದೆ. ರೈಟ್ ಟು ಪ್ರೈವೇಸಿ ಅಂತ ಹೇಳಿದ್ರೆ ಅಲ್ಲಿ ಇನ್ಫಾರ್ಮೇಷನ್ನ ಪಬ್ಲಿಕಲ್ಲಿ ಬಿಡೋಂಗಿಲ್ಲ, ಅದು ರೈಟ್ ಟು ಪ್ರೈವೇಸಿ. ಆದರೆ ಇಲ್ಲಿ ರೈಟ್ ಟು ಬಿ ಫಾರ್ಗಟನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ಫಾರ್ಮೇಷನ್ನ ರಿಮೂವ್ ಮಾಡುವಂಥದ್ದು. ಪಬ್ಲಿಕಲ್ಲಿ ಇನ್ಫಾರ್ಮೇಷನ್ ಇದಾಗೆ ಮೊದಲೇ ಇರುತ್ತೆ, ಆ ಇನ್ಫಾರ್ಮೇಷನ್ನ ಪಬ್ಲಿಕ್ಕಿಂದ ತೆಗೆಯುವಂಥ ಒಂದು ಹಕ್ಕನ್ನು ರೈಟ್ ಟು ಬಿ ಫಾರ್ಗಟನ್ ಅಂತ ಹೇಳ್ತಾರೆ. ಇಷ್ಟು ಪ್ರಾವಿಷನ್ಸ್ಗಳನ್ನ ಮತ್ತು ಇಷ್ಟು ಇನ್ಫಾರ್ಮೇಷನ್ನ ಈ ಒಂದು ಬಿಲ್ನ ಕೆಳಗಡೆ, ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2019 ಕೆಳಗಡೆ ನೀವುಗಳು ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಈಗ ನಾವು ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಬಂದಿದೆ ಆದರೆ ಇದರಲ್ಲಿ ಏನು ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರೆ, ಪೊಲಿಟಿಕಲ್ ಪಾರ್ಟೀಸ್ಗಳು ನಮ್ಮ ಡೇಟಾವನ್ನು ಯಾವ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತವೆ ಮತ್ತು ಈ ಡೇಟಾವನ್ನು ಪೊಲಿಟಿಕಲ್ ಪಾರ್ಟೀಸ್ಗಳು ತಮ್ಮ ಎಲೆಕ್ಷನ್ ಕ್ಯಾಂಪೇನ್ಸ್ಗಳಲ್ಲಿ ಹೇಗೆ ಯುಟಿಲೈಸ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ ಚರ್ಚೆ ನಡೀತಾ ಇದೆ. ನಂತರದಲ್ಲಿ ಡೇಟಾ ಮೈನಿಂಗ್ ಅನ್ನುವಂಥ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಇಂಡಿವಿಜುವಲ್ ಆಗಿ ವೋಟರ್ಸ್ಗಳನ್ನ ಟಾರ್ಗೆಟ್ ಮಾಡಿ ಮತ್ತು ಟ್ರ್ಯಾಕ್ ಮಾಡಿ ಒಬ್ಬ ಇಂಡಿವಿಜುವಲ್ ಯಾವ ಪಾರ್ಟಿಯನ್ನು ಸಪೋರ್ಟ್ ಮಾಡ್ತಾ ಇದ್ದಾನೆ, ಅವನ ಒಪಿನಿಯನ್ ಏನು ಮತ್ತು ಪರ್ಸೆಪ್ಷನ್ಸ್ ಏನು ಅನ್ನೋದನ್ನು ಈ ಮೂಲಕವಾಗಿ ಅವರುಗಳು ಕಲೆಕ್ಟ್ ಮಾಡ್ತಾರೆ. ಮತ್ತು ಈ ಡೇಟಾವನ್ನು ಹೇಗೆ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಬ್ಬ ಇಂಡಿವಿಜುವಲ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಆಕ್ಟಿವಿಟೀಸ್ ನಡೆಸಿರ್ತಾನೆ ಅನ್ನೋದ್ರ ಮೂಲಕವಾಗಿ ಆತನಿಂದ ಈ ಒಂದು ಪ್ರೈಮರಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ನಂತರದಲ್ಲಿ ಈ ಒಂದು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಪೊಲಿಟಿಕಲ್ ಪಾರ್ಟೀಸ್ಗಳು ತಮ್ಮ ಕ್ಯಾಂಪೇನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಇದರಿಂದಾಗಿ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಎಲೆಕ್ಟೋರಲ್ ಡೆಮೋಕ್ರಸಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಪರ್ಸನಲ್ ಡೇಟಾವನ್ನು ಯುಟಿಲೈಸ್ ಮಾಡಿಕೊಂಡು ಆತನ ಇನ್ಫಾರ್ಮೇಷನ್ನ ಪಡ್ಕೊಂಡು ಆತನ ಹ್ಯಾಬಿಟ್ಸ್ ಏನು ಮತ್ತು ಪ್ರಿಫರೆನ್ಸಸ್ ಏನು ಅನ್ನೋದನ್ನು ಪೊಲಿಟಿಕಲ್ ಡೈಮೆನ್ಷನ್ನಲ್ಲಿ ತಿಳ್ಕೊಂಡು ನಂತರದಲ್ಲಿ ಆ ಒಬ್ಬ ವ್ಯಕ್ತಿಯ ಮೇಲೆ ತಮ್ಮ ಮೂಲಕವಾಗಿ ಪೊಲಿಟಿಕಲ್ ಪಾರ್ಟೀಸ್ಗಳು ಇನ್ಫಾರ್ಮೇಷನ್ನ ಹೇರ್ತಾ ಹೋಗ್ತಾರೆ. ಈ ರೀತಿಯಾಗಿ ಆನ್ಲೈನ್ ಅಡ್ವರ್ಟೈಸಿಂಗ್ ಮಾಡೋದ್ರ ಮುಖಾಂತರವಾಗಿ ಆ ಒಬ್ಬ ವ್ಯಕ್ತಿಯ ಪ್ರಿಫರೆನ್ಸಸ್ನ ಚೇಂಜ್ ಮಾಡೋದ್ರಲ್ಲಿ ಸಹಾಯ ಆಗುತ್ತೆ ಮತ್ತು ಈಗಾಗಲೇ ಸಪೋರ್ಟ್ ಮಾಡ್ತಿರುವಂಥ ವ್ಯಕ್ತಿಗಳನ್ನು ಅವರ ಕ್ಯಾಂಪೇನ್ಗಳಿಗೆ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದನ್ನು ನಾವು ಪೊಲಿಟಿಕಲ್ ಮೈಕ್ರೋ ಟಾರ್ಗೆಟಿಂಗ್ ಅಂತ ಹೇಳಿ ಕರಿತೀವಿ. ಈಗ
ಈ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡೋದ್ರಿಂದ, ಆತನ ಇನ್ಫಾರ್ಮೇಶನ್ನ ಟ್ರ್ಯಾಕ್ ಮಾಡೋದ್ರಿಂದ ಏನೇನು ಕನ್ಸರ್ನ್ಸ್ ರೈಸ್ ಆಗುತ್ತೆ ಅನ್ನೋದನ್ನು ನೋಡೋಣ. ಮೊದಲಿಂದಾಗಿ ಡೇಟಾ ಪ್ರೈವಸಿ ಎಫೆಕ್ಟ್ ಆಗುತ್ತೆ, ಇದು ಮೊದಲನೇ ಕನ್ಸರ್ನ್. ಆದರೆ ಎರಡನೇ ಕನ್ಸರ್ನ್ ಏನಂತ ಹೇಳಿದ್ರೆ, ನಾನ್ ಟ್ರಾನ್ಸ್ಪರೆಂಟ್ ಮ್ಯಾನರ್ನಲ್ಲಿ ಡೇಟಾವನ್ನು ಕಲೆಕ್ಟ್ ಮಾಡ್ತಾರೆ, ಡೇಟಾವನ್ನು ಟ್ರ್ಯಾಕ್ ಮಾಡ್ತಾರೆ, ಈ ರೀತಿಯಾಗಿ ಪ್ರತಿಯೊಬ್ಬರ ಪ್ರೊಫೈಲಿಂಗ್ನ ನಡೆಸ್ತಾರೆ. ಈ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ಟ್ರ್ಯಾಕ್ ಮಾಡೋದು ಆತನ ಪರ್ಮಿಷನ್ ಇಲ್ಲದೇ ಅದು ನಾನ್ ಟ್ರಾನ್ಸ್ಪರೆಂಟ್ ಮ್ಯಾನರ್ನಲ್ಲಿ ಇರೋದು ಸೆಕೆಂಡ್ ಕನ್ಸರ್ನ್. ಆದರೆ ಮೂರನೇ ಕನ್ಸರ್ನ್ ಏನಂತ ಹೇಳಿದ್ರೆ, ಯಾರು ಈ ರೀತಿಯಾಗಿ ಪ್ರೊಫೈಲಿಂಗ್ನ ಮಾಡ್ತಾರೆ, ಯಾರು ಈ ರೀತಿಯಾಗಿ ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡು ಪ್ರೋಸೆಸ್ ಮಾಡ್ತಾರೆ, ಆ ರೀತಿಯಾದಂಥ ಆರ್ಗನೈಸೇಷನ್ಸ್ಗಳು ಯಾವುದು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಇದು ಮೂರನೇ ಕನ್ಸರ್ನ್ ಆಗಿದೆ. ನಂತರದಲ್ಲಿ ನಾಲ್ಕನೇ ತುಂಬ ಮುಖ್ಯವಾದ ಕನ್ಸರ್ನ್ ಹೇಳೋದಾದರೆ, ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರೊಫೈಲ್ಗಳನ್ನ ಹೊಂದಿರುವಂಥವ್ರು ಅವ್ರಗಳಿಗೆ ತಮ್ಮ ಡೇಟಾ ಯಾವ ರೀತಿಯಾಗಿ ಬೇರೆಯವ್ರು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ನಂತರದಲ್ಲಿ ಅವರಿಗೆ ರೈಟ್ ಟು ಪ್ರೈವಸಿ ಅನ್ನೋ ಒಂದು ಹಕ್ಕು ಇದೆ ಅನ್ನೋದು ಗೊತ್ತಿಲ್ಲ. ಅವೇರ್ನೆಸ್ ಕಡಿಮೆ ಇದೆ. ಇದು ನಾಲ್ಕನೇ ಕನ್ಸರ್ನ್ ಆಗಿದೆ. ನಂತರದಲ್ಲಿ ಈ ರೀತಿಯಾದಂಥ ನಾಲ್ಕು ಕನ್ಸರ್ನ್ಗಳು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಮ್ಮ ಡೆಮೋಕ್ರಸಿಯ ಕ್ವಾಲಿಟಿಯನ್ನು ಕಡಿಮೆ ಮಾಡ್ತಾ ಇದ್ದಾವೆ. ಅದಾದಮೇಲೆ ಇನ್ಫಾರ್ಮೇಷನ್ ಆಟೋನಮಿ ಅಂತ ಏನು ಹೇಳ್ತೀವಿ, ಒಬ್ಬ ಪ್ರತಿಯೊಬ್ಬ ಪರ್ಸನ್ಗೆ ಇರುವಂಥ ರೈಟ್ ಟು ಪ್ರೈವಸಿ ಏನಿದೆ ಇವೆಲ್ಲವನ್ನು ಕೂಡ ಹರ್ಟ್ ಮಾಡ್ತಾ ಇದೆ ಮತ್ತು ಅಂಡರ್ಮೈನ್ ಮಾಡ್ತಾ ಇದೆ, ಅಂದರೆ ಕಡೆಗಣಿಸ್ತಾ ಇದೆ. ನಂತರದಲ್ಲಿ ಈ ರೀತಿಯಾಗಿ ಎಫೆಕ್ಟ್ ಆಗೋದನ್ನು ತಡೆಯೋದಕ್ಕಾಗಿ ಯಾವ್ಯಾವ ರೆಗ್ಯುಲೇಷನ್ಸ್ ಬಂದಿದೆ ಅನ್ನೋದನ್ನು ನೋಡೋದಾದರೆ, ಯು ಎಸ್ ಮತ್ತು ಯುರೋಪ್ನಲ್ಲಿ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ GDPR ಅಂತ ಇದೆ, ಮತ್ತು ಭಾರತದಲ್ಲಿ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2018 ಇದೆ, ಮತ್ತು ಇನ್ನೊಂದು ಬಿಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2019 ಅನ್ನೋದು ಡ್ರಾಫ್ಟ್ ಆಗಿದೆ. ಆದರೂ ಕೂಡ ಕೆಲವು ಎಕ್ಸ್ಪರ್ಟ್ಸ್ಗಳು ಏನು ಒಪಿನಿಯನ್ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪೊಲಿಟಿಕಲ್ ಪಾರ್ಟೀಸ್ಗಳು ಈ ರೀತಿಯಾಗಿ ಡೇಟಾ ಕಲೆಕ್ಟ್ ಮಾಡೋದನ್ನು ಈ ಒಂದು ಬಿಲ್ನ ಕೆಳಗಡೆ ರೆಗ್ಯುಲೇಟ್ ಮಾಡೋದ್ರ ವಿಷಯವಾಗಿ ಯಾವುದೇ ಸಂಬಂಧಿತ ಚರ್ಚೆ ಆಗಿಲ್ಲ, ಮತ್ತು ಬೇರೆ ರೀತಿಯಾದಂಥ ಡೇಟಾ ಮೈನಿಂಗ್ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು, ಈ ರೀತಿಯಾದಂಥ ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಬೇರೆ ಕಂಪನಿಗಳು ಅಂದರೆ ಥರ್ಡ್ ಪಾರ್ಟೀಸ್ಗಳು ಕೂಡ ನಮ್ಮ ಡೇಟಾವನ್ನು ಎಕ್ಸ್ಪ್ಲೋಯ್ಟ್ ಮಾಡೋದ್ರಲ್ಲಿ ಮುಂದಾಗಿದ್ದಾವೆ. ಆದ್ದರಿಂದ ಈ ಪ್ರೆಸೆಂಟ್ ಇಶ್ಯೂನ ಸಾಲ್ವ್ ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಫ್ರೇಮ್ವರ್ಕ್, ಒಂದು ರೂಲ್ ಮತ್ತು ಪಾಲಿಸಿಯನ್ನು ತರಬೇಕು ಅಂತ ಹೇಳಿ ಕೆಲವು ಎಕ್ಸ್ಪರ್ಟ್ಸ್ಗಳು ಒಪಿನಿಯನ್ ನೀಡಿದ್ದಾರೆ. ಹಾಗಾಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ನಮ್ಮ ಆನ್ಸರ್ಸ್ಗಳಿಗೆ ವೇ ಫಾರ್ವರ್ಡ್ ಏನಂತ ಬರೀಬೋದು ಅಂತ ಹೇಳಿದ್ರೆ, ಒಂದು ರೆಗ್ಯುಲೇಟರಿ ಫ್ರೇಮ್ವರ್ಕ್ ಬೇಕು, ಒಂದು ಚೌಕಟ್ಟು ಬೇಕು ಡೇಟಾಗೋಸ್ಕರ, ಅದಾದ ನಂತರ ಒಂದು ಸೂಪರ್ವೈಸರಿ ಮೆಕ್ಯಾನಿಸಮ್ನ ತರಬೇಕು, ಮತ್ತು ತಂದಿರುವಂತಹ ಮತ್ತು ತರಬಹುದಾದಂಥ ಎಲ್ಲ ಲಾಗಳ ಎನ್ಫೋರ್ಸ್ಮೆಂಟ್ಗಳು ಎಫೆಕ್ಟಿವ್ ಆದಂಥ ಸಂದರ್ಭದಲ್ಲಿ ಈ ಒಂದು ಬಿಲ್ನ ಕೆಳಗಡೆ, ಡೇಟಾ ಪ್ರೊಟೆಕ್ಷನ್ ಬಿಲ್ 2019 ಕೆಳಗಡೆ, ಆಗ ಒಬ್ಬ ವ್ಯಕ್ತಿಯ ರೈಟ್ ಟು ಪ್ರೈವಸಿನ ಎನ್ಶೂರ್ ಮಾಡ್ಬೋದು. ನಂತರದಲ್ಲಿ ಡೇಟಾ ಫಿಡ್ಯೂಷಿಯರ್ಸ್ ಅಂದರೆ ಯಾರು ಡೇಟಾವನ್ನು ಕಲೆಕ್ಟ್ ಮತ್ತು ಹ್ಯಾಂಡಲ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಸೈಟ್ಸ್ಗಳು, ಗೂಗಲ್ ಮತ್ತು ಫೇಸ್ಬುಕ್ಗಳು ಒಂದು ನ್ಯೂಟ್ರಲ್ ರೋಲ್ನ ಫಾಲೋ ಮಾಡಬೇಕು. ನಂತರದಲ್ಲಿ ಅವರ ವರ್ಕಿಂಗ್ನಲ್ಲಿ ಚೇಂಜಸ್ನ ತರಬೇಕು, ಅವರು ಯಾರಿಗೆ ಡೇಟಾವನ್ನು ನೀಡಬಹುದು ಎಂಬುದರ ಸಲುವಾಗಿ. ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಆಗಿದೆ. ಆದ್ದರಿಂದ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೋಟ್ಸ್ ಮಾಡಿಕೊಂಡಿದ್ರೆ ಈ ಒಂದು ಆರ್ಟಿಕಲ್ನ ಕೆಳಗಡೆ ಸಾಕಾಗುತ್ತೆ. ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋದಾದರೆ, ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರೆ, ಫ್ರೀಕ್ವೆಂಟಾಗಿ ಅತಿಯಾದ ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಲಾಸ್ನ ಮತ್ತೆ ಮತ್ತೆ ಯೂಸ್ ಮಾಡೋದ್ರಿಂದ ಅದು ನಮ್ಮ ಡೆಮೋಕ್ರಸಿಯನ್ನು ಅಂಡರ್ಮೈನ್ ಮಾಡುತ್ತೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುತ್ತೆ ಅಂತ ಹೇಳಿ ಇಲ್ಲಿ ಚರ್ಚೆ ಮಾಡಲಾಗಿದೆ. ಅದಾದ ನಂತರ ಈ ಒಂದು ಟಾಪಿಕ್ನ ನಾವು GS2 ಪೊಲಿಟಿ ಕಡೆಗಡೆ, ಫಂಡಮೆಂಟಲ್ ರೈಟ್ಸ್ ಅನ್ನೋ ಒಂದು ಹೆಡ್ಡಿಂಗ್ ಕಡೆಗಡೆ ನಾವು ನೋಟ್ಸ್ ಮಾಡ್ಕೊಬೋದು. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ನಾವು ಯಾವ ಕಾಂಟೆಕ್ಸ್ಟ್ನಲ್ಲಿ ಕವರ್ ಮಾಡ್ಬೋದು ಅಂತ ಹೇಳಿದ್ರೆ, ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಇದೆ, ಈ ಒಂದು ಆ್ಯಕ್ಟ್ನ ನಾವು ಈಗ ಚರ್ಚೆ ಮಾಡೋಣ. ಇದರ ಕೆಳಗಡೆ ನಾವು ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ನಾವು ಈ ಟಾಪಿಕ್ನ ಕವರ್ ಮಾಡ್ಬೋದು. ಈಗ ನಾವು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ, ಪ್ರಿವೆಂಟಿವ್ ಡಿಟೆನ್ಷನ್ನ ಕೆಲವು ಕೇಸ್ಗಳಲ್ಲಿ ಪ್ರೊವೈಡ್ ಮಾಡೋದು. ಇದರ ಹಿನ್ನೆಲೆಯಲ್ಲಿ ನಾವು ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಏನು, ಡಿಟೆನ್ಷನ್ನಲ್ಲಿ ಎಷ್ಟು ಟೈಪ್ಸ್ ಇದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಡಿಟೆನ್ಷನ್ನಲ್ಲಿ ಎರಡು ಟೈಪ್ಸ್ ಇದೆ. ಮೊದಲನೇದು ಪ್ಯುನಿಟಿವ್ ಡಿಟೆನ್ಷನ್, ಎರಡನೇದು ಪ್ರಿವೆಂಟಿವ್ ಡಿಟೆನ್ಷನ್. ಪ್ಯುನಿಟಿವ್ ಡಿಟೆನ್ಷನ್ ಅಂತ ಹೇಳಿದ್ರೆ, ಪನಿಷ್ಮೆಂಟ್ನ ಇಲ್ಲೀಗಲ್ ಆ್ಯಕ್ಟ್ಸ್ಗಳು ಮಾಡಾದ ನಂತರ ಕೊಡುವಂಥದ್ದು, ಅಂದರೆ ಅಕ್ರಮ ಕೃತ್ಯಗಳನ್ನು ಎಸಗಿ ಅದಾದಮೇಲೆ ಶಿಕ್ಷೆಯನ್ನು ಕೊಡುವಂಥದ್ದು ಪ್ಯುನಿಟಿವ್ ಡಿಟೆನ್ಷನ್. ಆದರೆ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳಿದ್ರೆ, ತಡೆಗಟ್ಟುವ ಬಂಧನ ಅಂತ ಕರಿತೀವಿ. ಅಪರಾಧಗಳು ಸಂಭವಿಸುವುದಕ್ಕಿಂತ ಮುಂಚೆ ಅಪರಾಧಗಳನ್ನು ತಡೆಗಟ್ಟಲು ಒಬ್ಬ ವ್ಯಕ್ತಿಯನ್ನು ಮೊದಲೇ ಸೆರೆ ಹಿಡಿಯುವುದನ್ನು ಪ್ರಿವೆಂಟಿವ್ ಡಿಟೆನ್ಷನ್ ಅಥವಾ ತಡೆಗಟ್ಟುವ ಬಂಧನ ಅಂತ ಹೇಳಿ ಕರಿತೀವಿ. ಮತ್ತು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಒಬ್ಬ ವ್ಯಕ್ತಿ ಕೆಲವು ತಪ್ಪು ಕೆಲಸಗಳನ್ನು, ಕ್ರಮಗಳನ್ನ ಮಾಡ್ತಾನೆ ಅಥವಾ ಮಾಡಬಹುದು ಅಂತ ಹೇಳಿ ಒಂದು ಅನುಮಾನದ ಆಧಾರದ ಮೇಲೆ ಆತನನ್ನು ಜೈಲಿಗೆ ಹಾಕುವುದನ್ನು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳಿ ಕರಿತೀವಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಒಂದು ಡೆಫಿನೇಷನ್ ಪ್ರಿವೆಂಟಿವ್ ಡಿಟೆನ್ಷನ್. ಮೀನ್ಸ್ನಲ್ಲಿ ಈ ಒಂದು ಪ್ರಶ್ನೆ ಬಂದಿದೆ ಅಂತ ಸಂದರ್ಭದಲ್ಲಿ ಇದರ ಮೂಲಕವಾಗಿ ನಾವು ಇಂಟ್ರಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ನಂತರದಲ್ಲಿ ಪ್ರಿನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಕವರ್ ಮಾಡೋದಾದರೆ, ಈ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಆರ್ಟಿಕಲ್ 22 ಮೂರನೇ ಭಾಗದಲ್ಲಿ ಇದನ್ನು ಮೆನ್ಷನ್ ಮಾಡಲಾಗಿದೆ. ಈ ಮೂರನೇ ಭಾಗವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಆರ್ಟಿಕಲ್ನ ಕೆಳಗಡೆ ಮೊದಲನೇ ಭಾಗದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಆರ್ಟಿಕಲ್ 22(1) ಭಾಗದ ಪ್ರಕಾರವಾಗಿ, ಯಾವ ಒಬ್ಬ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಗೆ ರೈಟ್ ಟು ಇನ್ಫಾರ್ಮ್ ಅನ್ನೋದು ಇರುತ್ತೆ, ಅದಾದ ನಂತರ ರೈಟ್ ಟು ಕನ್ಸಲ್ಟ್ ಅನ್ನೋದು ಇರುತ್ತೆ. ರೈಟ್ ಟು ಇನ್ಫಾರ್ಮ್ ಅಂತ ಹೇಳಿದ್ರೆ ಆತನನ್ನು ನಾವು ಯಾಕೆ ಡಿಟೈನ್ ಮಾಡಿದ್ದೀವಿ, ಯಾಕೆ ಅರೆಸ್ಟ್ ಮಾಡಿದ್ದೀವಿ ಅನ್ನೋ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು. ಅದಾದ ನಂತರ ರೈಟ್ ಟು ಕನ್ಸಲ್ಟ್ ಅಂತ ಹೇಳಿದ್ರೆ ತನ್ನನ್ನು ತಾನು ಡಿಫೆಂಡ್ ಮಾಡೋದಕ್ಕೆ ಒಬ್ಬ ಲೀಗಲ್ ಪ್ರಾಕ್ಟೀಷರ್ನ ಚೂಸ್ ಮಾಡುವಂಥ ಒಂದು ಅಧಿಕಾರ ಇರುತ್ತೆ. ಅಂದರೆ ಈ ಒಂದು ಭಾಗದಲ್ಲಿ ರೈಟ್ ಟು ಇನ್ಫಾರ್ಮ್ ಮತ್ತು
ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ, ಆತನ ಡಿಟೈನ್ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಮ್ಯಾಜಿಸ್ಟ್ರೇಟ್, ಹತ್ತಿರದಲ್ಲಿರುವಂಥ ಮ್ಯಾಜಿಸ್ಟ್ರೇಟ್ಗೆ 24 ಗಂಟೆಯ ಒಳಗಾಗಿ ಆ ಒಬ್ಬ ವ್ಯಕ್ತಿಯನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಮೆನ್ಷನ್ ಆಗಿದೆ. ಆದರೆ ಈಗ ಆರ್ಟಿಕಲ್ 22(3) ಭಾಗದಲ್ಲಿ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪ್ರಿವೆಂಟಿವ್ ಡಿಟೆನ್ಷನ್ ಕೆಳಗಡೆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ, ಆತನ ಡಿಟೈನ್ ಮಾಡಿದಂಥ ಸಂದರ್ಭದಲ್ಲಿ ಆತನಿಗೆ ಆರ್ಟಿಕಲ್ 22(1) ಪ್ರೊವೈಡ್ ಮಾಡಿರುವಂತಹ ರೈಟ್ ಟು ಇನ್ಫಾರ್ಮ್ ಮತ್ತು ರೈಟ್ ಟು ಕನ್ಸಲ್ಟ್, ಮತ್ತು ಆರ್ಟಿಕಲ್ 22(2) ಮೆನ್ಷನ್ ಮಾಡಿರುವಂಥ 24 ಒಳಗಾಗಿ ಮ್ಯಾಜಿಸ್ಟ್ರೇಟ್ ಬಳಿ ಕರೆದುಕೊಂಡು ಹೋಗಬೇಕು ಅಂತಿರುವಂಥ ಪ್ರಾವಿಷನ್ಸ್ಗಳು ಯಾವುದೇ ರೀತಿಯಲ್ಲಿ ಈ ಪ್ರಿವೆಂಟಿವ್ ಡಿಟೆನ್ಷನ್ ಕೆಳಗಡೆ ಅರೆಸ್ಟ್ ಆಗಿರುವಂಥ ವ್ಯಕ್ತಿಗೆ ಅಪ್ಲೈ ಆಗೋದಿಲ್ಲ ಅಂತ ಹೇಳಿ ಈ ಒಂದು ಆರ್ಟಿಕಲ್ನ 22(3) ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಪ್ರಿವೆಂಟಿವ್ ಡಿಟೆನ್ಷನ್ ಬಗ್ಗೆ ಇರುವಂಥ ಎಕ್ಸ್ಪ್ಲಿಸಿಟ್ ಆರ್ಟಿಕಲ್. ಇದು ಪ್ರಿನ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು. ಅದಾದಮೇಲೆ ಯಾವ್ಯಾವ ಗ್ರೌಂಡ್ ಮೇಲೆ ಪ್ರಿವೆಂಟಿವ್ ಡಿಟೆನ್ಷನ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಮೊದಲನೇದು ರಾಜ್ಯದ ಭದ್ರತೆಗೆ ತೊಂದರೆ ಆದಂಥ ಸಂದರ್ಭದಲ್ಲಿ, ಅಂದರೆ ಒಂದು ಸ್ಟೇಟ್ನ ಸೆಕ್ಯೂರಿಟಿಗೆ ತೊಂದರೆ ಆದ ಸಂದರ್ಭದಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ನ ಅಪ್ಲೈ ಮಾಡ್ಬೋದು. ಎರಡನೇದು ಸಮಾಜದಲ್ಲಿ ಪಬ್ಲಿಕ್ ಆರ್ಡರ್ನ ಮೇಂಟೈನ್ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯಿಂದ ತೊಂದರೆ ಆದರೆ ಆತನನ್ನು ಪ್ರಿವೆಂಟಿವ್ ಡಿಟೆನ್ಷನ್ ಕೆಳಗಡೆ ಅರೆಸ್ಟ್ ಮಾಡ್ಬೋದು. ಮೂರನೇದು ಸರಬರಾಜು ಮತ್ತು ಅಗತ್ಯ ಸೇವೆಗಳ ನಿರ್ವಹಣೆಯಲ್ಲಿ ಮತ್ತು ರಕ್ಷಣಾ ವ್ಯವಸ್ಥೆಗೆ ತೊಂದರೆ ಆದ ಸಂದರ್ಭದಲ್ಲಿ ಸಹ ಆತನನ್ನು ಈ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ ಕೆಳಗಡೆ ಅರೆಸ್ಟ್ ಮಾಡ್ಬೋದು. ನಾಲ್ಕನೇದು ವಿದೇಶಾಂಗ ವ್ಯವಹಾರಗಳು ಮತ್ತು ಭಾರತದ ಭದ್ರತೆಗೆ ತೊಂದರೆ ಆದಂಥ ಸಂದರ್ಭದಲ್ಲಿಯೂ ಪ್ರಿವೆಂಟಿವ್ ಡಿಟೆನ್ಷನ್ ಕೆಳಗಡೆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಬೋದು. ಅದಾದ ನಂತರ ಎಷ್ಟು ಸಮಯದ ಕಾಲ ಒಬ್ಬ ವ್ಯಕ್ತಿಯನ್ನು ಪ್ರಿವೆಂಟಿವ್ ಡಿಟೆನ್ಷನ್ ಕೆಳಗಡೆ ಅರೆಸ್ಟ್ನಲ್ಲಿ ಇಡ್ಬೋದು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 12 ಕಾಲ. ನಂತರದಲ್ಲಿ ಭಾರತಕ್ಕೆ ಈ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ ಹೊಸ ಲಾ ಏನಲ್ಲ, ಯಾಕೆ ಅಂತ ಹೇಳಿದ್ರೆ ಭಾರತಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಸಮೇತ ಈ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ ನಮ್ಮ ಭಾರತದಲ್ಲಿ ಇತ್ತು. ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ 1915 ರೌಲಟ್ ಆ್ಯಕ್ಟ್ ಅಂತ ಇದೆಯಲ್ಲ, ಅದರ ಕೆಳಗಡೆ ಇದು ಮೆನ್ಷನ್ ಆಗಿದೆ ಪ್ರಿವೆಂಟಿವ್ ಡಿಟೆನ್ಷನ್. ಇದನ್ನು ಕೂಡ ನೀವು ಒಂದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ನೆನ್ಪಿಟ್ಕೊಳ್ಳಿ. ಇದು ಸ್ಟೇಟ್ಮೆಂಟ್ ಆಗಿ ಬರೋ ಸಾಧ್ಯತೆ ಕೂಡ ಇರುತ್ತೆ. ಈಗ ನಾವು ಈ ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿರುವಂಥ ವಿಷಯಕ್ಕೆ ಬರೋದಾದರೆ, ಈ ಒಂದು ಆರ್ಟಿಕಲ್ನಲ್ಲಿ ಡಾಕ್ಟರ್ ಕಫೀಲ್ ಕಾಲನ್ ಅವ್ರನ್ನ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಕೆಳಗಡೆ ಅರೆಸ್ಟ್ ಮಾಡಲಾಗಿತ್ತು. ಯಾಕೆ ಅರೆಸ್ಟ್ ಮಾಡಲಾಗಿತ್ತು ಅಂತ ಹೇಳಿದ್ರೆ, ಇವರು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ವಿರುದ್ಧವಾಗಿ ಒಂದು ಸ್ಪೀಚ್ನ ಮಾಡಿರ್ತಾರೆ ಉತ್ತರ ಪ್ರದೇಶದಲ್ಲಿ. ಈ ಒಂದು ಕಾರಣದಿಂದಾಗಿ ಇವರನ್ನ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಕೆಳಗಡೆ ಬಂಧನ ಮಾಡಲಾಗಿತ್ತು. ಡಾಕ್ಟರ್ ಕಫೀಲ್ ಕಾಲನ್ ಅವರು ಮಾಡಿದಂಥ ಭಾಷಣ ಎನಿಮಿಟಿ, ಅಂದರೆ ದ್ವೇಷವನ್ನು ಜಾಸ್ತಿ ಮಾಡೋದಕ್ಕೆ ಸೊಸೈಟಿನಲ್ಲಿ ಕಾರಣ ಆಗ್ತಾ ಇದೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಸ್ಟೇಟ್ ಗೌರ್ಮೆಂಟ್, ಅಲ್ಲಿನ ಸ್ಟೇಟ್ ಗೌರ್ಮೆಂಟ್ ಉತ್ತರ ಪ್ರದೇಶದಲ್ಲಿ ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ನ ಬಳಸ್ಕೊಂಡು ಆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿತ್ತು. ಆದರೆ ಈಗ ಕೆಲವು ಲೀಗಲ್ ಎಕ್ಸ್ಪರ್ಟ್ಸ್ಗಳು ಈ ಒಂದು ಮೂನ ಕ್ವಶನ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ನ ವಿರುದ್ಧವಾಗಿ. ಯಾಕೆ ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಅಂದರೆ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷದ ವಿರುದ್ಧದ ಭಿನ್ನಾಭಿಪ್ರಾಯವನ್ನು ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಅದನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಕೆಳಗಡೆ ಆ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದೆ ಅಂಥೇಳಿ ಆರೋಪ ಮಾಡ್ತಾ ಇದ್ದಾರೆ. ಅದಾದ ನಂತರ ಈ ಒಬ್ಬ ವ್ಯಕ್ತಿಯನ್ನು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಕೆಳಗಡೆ ಬಂಧಿಸುವ ಬದಲಾಗಿ ಆತನ ಮೇಲೆ IPC ಸೆಕ್ಷನ್ 153 ಮೂಲಕವಾಗಿ ಆತನ ಬಂಧಿಸ್ಬೋದಿತ್ತು ಅಂತ ಹೇಳಿ ಕೆಲವು ಲೀಗಲ್ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ. 153 ಸೆಕ್ಷನ್ ಏನು ಹೇಳುತ್ತೆ IPC ಕೆಳಗಡೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ರಿಲಿಜಿಯನ್, ರೇಸ್, ಪ್ಲೇಸ್ ಆಫ್ ಬರ್ತ್, ರೆಸಿಡೆನ್ಸ್, ಲ್ಯಾಂಗ್ವೇಜ್ ಇವುಗಳ ಮೇಲೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಅಗೇನ್ಸ್ಟ್ ಆಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು 153 ಕೆಳಗಡೆ, IPC ಸೆಕ್ಷನ್ 153 ಕೆಳಗಡೆ ಅರೆಸ್ಟ್ ಮಾಡ್ಬೋದಾಗಿದೆ. ಆದರೆ ಇದನ್ನು ಯೂಸ್ ಮಾಡುವ ಬದಲಾಗಿ, ಸೆಕ್ಷನ್ 153 ಯೂಸ್ ಮಾಡೋ ಬದಲಾಗಿ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ನ ಇನ್ವೋಕ್ ಮಾಡಿರುವಂಥದ್ದು ಅನುಮಾನಾಸ್ಪದವಾಗಿದೆ ಅಂತ ಹೇಳಿ ಕೆಲವು ಲೀಗಲ್ ಎಕ್ಸ್ಪರ್ಟ್ಸ್ಗಳು ತಿಳಿಸ್ತಾ ಇದ್ದಾರೆ. ನಂತರದಲ್ಲಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಆಥರ್ ಅವರು ಏನು ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಪ್ರಿವೆಂಟಿವ್ ಡಿಟೆನ್ಷನ್ ಕೇಸ್ಗಳನ್ನ ಜಾಸ್ತಿ ಮಾಡೋದ್ರಿಂದ ಮತ್ತು ಪೊಲೀಸ್ಗಳು ಮತ್ತು ಬ್ಯೂರೋಕ್ರಸಿ, ಅಂದರೆ ಪೊಲೀಸ್ಗಳು ಮತ್ತು ಅಧಿಕಾರ ಶಾಹಿಯ ಪಕ್ಷಪಾತದ ಪಾತ್ರ ಜಾಸ್ತಿ ಆಗೋದು ಸಮಾಜದಲ್ಲಿ ಒಂದು ಆತಂಕಕಾರಿ ವಿಷಯ ಅಂತ ಹೇಳಿ ಇಲ್ಲಿ ಆಥರ್ ಅವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಜೊತೆಗೆ ಈ ರೀತಿಯಾಗಿ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ನ ಪದೇ ಪದೇ ಫ್ರೀಕ್ವೆಂಟ್ ಯೂಸ್ನ ಮಾಡೋದ್ರಿಂದ ನಮ್ಮ ದೇಶದಲ್ಲಿನೋ ಡೆಮೋಕ್ರಸಿ, ಅಂದರೆ ಪ್ರಜಾಪ್ರಭುತ್ವದ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ ಅಂಥೇಳಿ ಫೈನಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಆಥರ್ ಅವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ಗಳು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಈಗ ನಾವು ಈ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋದಾದರೆ, ಈ ಒಂದು ಆರ್ಟಿಕಲ್ನ ನಿಯೋನೇಟಲ್ ಮೋರ್ಟಾಲಿಟಿ ಬಗ್ಗೆ ಡಿಸ್ಕಸ್ ಮಾಡಿದರೆ, ಈ ಒಂದು ಆರ್ಟಿಕಲ್ನ ನಾವು GS2 ಕೆಳಗಡೆ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಕೆಳಗಡೆ ನಾವು ಇದನ್ನು ನೋಟ್ಸ್ ಮಾಡ್ಕೊಬೋದು. ಮೊದಲನೇದಾಗಿ ನಾವು ಮೋರ್ಟಾಲಿಟಿ ರೇಟ್, ಅಂದರೆ ಮರಣ ಪ್ರಮಾಣದ ಕೆಳಗಡೆ ಮೂರು ವಿಧಗಳನ್ನ ಮೊದಲು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಯೋನೇಟಲ್ ಮೋರ್ಟಾಲಿಟಿ ರೇಟ್. ನಿಯೋನೇಟಲ್ ಮೋರ್ಟಾಲಿಟಿ ರೇಟ್ ಅಂತ ಹೇಳಿದ್ರೆ ನವಜಾತ ಶಿಶುಗಳ ಮರಣ ಪ್ರಮಾಣ ಎಷ್ಟು ಅನ್ನೋದನ್ನು. ಇದನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲನೆಯ 28 ದಿನಗಳಲ್ಲಿ 1000 ಜೀವಂತ ಜನ್ಮಗಳಿಗೆ, ಅಂದರೆ 1000 ಲೈವ್ ಬರ್ತ್ಸ್ಗಳಿಗೆ, ಅದರಲ್ಲಿ ಎಷ್ಟು ಮಕ್ಕಳು ಸಾವನ್ನು ಅನುಭವಿಸ್ತವೆ ಅನ್ನೋದನ್ನು ಲೆಕ್ಕ ಮಾಡೋದನ್ನು ನಾವು ನಿಯೋನೇಟಲ್ ಮೋರ್ಟಾಲಿಟಿ ರೇಟ್ ಅಂತ ಹೇಳಿ ಕರಿತೀವಿ. ನಂತರದಲ್ಲಿ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಅಂತ ಹೇಳಿದ್ರೆ ಶಿಶು ಮರಣ ಪ್ರಮಾಣ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, 1000 ಜೀವಂತ ಜನನಗಳಲ್ಲಿ, ಅಂದರೆ 1000 ಲೈವ್ ಬರ್ತ್ಸಲ್ಲಿ ಹುಟ್ಟಿದ ದಿನದಿಂದ 1 ವಯಸ್ಸಿನ ನಡುವೆಯಲ್ಲಿ ಸಾಯುವಂಥ ಸಂಭವನೀಯತೆ ಇದ್ದಂಥ ಸಂದರ್ಭದಲ್ಲಿ ಮಗು ಸತ್ತರೆ ಆ ಒಂದು ಪ್ರಮಾಣವನ್ನು ಶಿಶು ಮರಣ ಪ್ರಮಾಣ, ಅಂದರೆ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಅಂತ ಹೇಳಿ ಕರಿತೀವಿ.
ಅದಾದ ನಂತರ ಬರೋದು ಅಂಡರ್ 5 ಚೈಲ್ಡ್ ಮಾರ್ಟಾಲಿಟಿ ರೇಟ್, ಅಂದರೆ 5 ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣ. ಇದು ಕೂಡ 1000 ಲೈವ್ ಬರ್ಸ್ಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಆದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಹುಟ್ಟಿದ ದಿನದಿಂದ 5 ವರ್ಷದ ಒಳಗಡೆ ಮಗು ಸಾಯುವಂತಹ ಸಂಭವನೀಯತೆ ಹೊಂದಿರುವಂತಹ ಪ್ರಮಾಣವನ್ನು, ಮರಣ ಪ್ರಮಾಣವನ್ನು ಅಂಡರ್ 5 ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಥವಾ 5 ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣ ಅಂತ ಹೇಳಿ ಕರಿತೀವಿ. ಅದಾದ ನಂತರ ನ್ಯಾಷನಲ್ ಹೆಲ್ತ್ ಮಿಷನ್ ಟಾರ್ಗೆಟ್ನ ಚರ್ಚೆ ಮಾಡೋದಾದರೆ, ನಿಯೋನಟಲ್ ಮೊರ್ಟಾಲಿಟಿ ರೇಟ್ ಪ್ರೆಸೆಂಟಾಗಿ 23 ಇದೆ, ಅದನ್ನು 2025 ಒಳಗಾಗಿ 16 ಇಳಿಸಬೇಕು ಅಂತ ಹೇಳಿ ಉದ್ದೇಶವನ್ನು ಅಂದ್ಕೊಂಡಿದೆ. ಅದಾದ ನಂತರ ಇನ್ನೊಂದು ಟಾರ್ಗೆಟ್, ಇನ್ಫೆಂಟ್ ಮೊರ್ಟಾಲಿಟಿ ರೇಟ್ ಈಗ ಪ್ರೆಸೆಂಟಾಗಿ 33 ಇದೆ ಔಟ್ ಆಫ್ 1000 ಲೈವ್ ಬರ್ಸ್, ಇದನ್ನು 28 ಇಳಿಸಬೇಕು 2019 ಅನ್ನೋದು ಟಾರ್ಗೆಟ್ ಆಗಿತ್ತು. ನಂತರದಲ್ಲಿ ಅಂಡರ್ 5 ಮೊರ್ಟಾಲಿಟಿ ರೇಟ್ ಈಗ ಪ್ರೆಸೆಂಟ್ ಸ್ಟೇಟಸ್ 37 ಇದೆ, ಇದನ್ನು 2025 ಒಳಗಾಗಿ 23 ಇಳಿಸಬೇಕು ಔಟ್ ಆಫ್ 1000 ಲೈವ್ ಬರ್ಸ್ ಅಂತ ಹೇಳಿ ಉದ್ದೇಶವನ್ನು ಹೊಂದ್ಕೊಂಡಿದೆ. ಈಗ ಈ ನ್ಯೂಸ್ ಪೇಪರ್ ಆರ್ಟಿಕಲ್ ನೀಡಿರುವಂಥ ವಿಷಯನ ಚರ್ಚೆ ಮಾಡೋದಾದರೆ, ನ್ಯಾಷನಲ್ ಹೆಲ್ತ್ ಮಿಷನ್ನ ಸರ್ವೆಯಲ್ಲಿ ಏನು ತಿಳಿದು ಬಂದಿದೆ ಅಂತ ಹೇಳಿದ್ರೆ, ಸರ್ಕಾರ ನಡೆಸುವಂಥ 6 ನ್ಯೂ ಬೋನ್ ಕೇರ್ ಯೂನಿಟ್ಸ್ಗಳಲ್ಲಿ 11.5% ಸಾವು ಸಂಭವಿಸಿದೆ ಮಧ್ಯಪ್ರದೇಶದಲ್ಲಿ ಅಂತ ಹೇಳಿ, ಇದೊಂದು ಹೈಯೆಸ್ಟ್ ಪರ್ಸೆಂಟೇಜ್ ಆಗಿದೆ ನವಜಾತ ಶಿಶುಗಳ ಸಾವಿನ ಪ್ರಮಾಣದಲ್ಲಿ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡಿದ್ದಾರೆ. ನಂತರದಲ್ಲಿ ಇದೇ ಒಂದು ಸರ್ವೆ 2017 ನ್ಯಾಷನಲ್ ಹೆಲ್ತ್ ಮಿಷನ್ನಲ್ಲಿ ಇನ್ನೊಂದು ಪಾಯಿಂಟ್ ಏನು ತಿಳಿದು ಬಂದಿದೆ ಅಂತ ಹೇಳಿದ್ರೆ, ಭಾರತದಲ್ಲಿ ನವಜಾತ ಶಿಶುಗಳ ಸಾವಿನ ಪ್ರಮಾಣದ ಸರಾಸರಿ 7% ಇದೆ ಅನ್ನೋದು ತಿಳಿದು ಬಂದಿದೆ. ನಂತರದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 34,344 ನವಜಾತ ಶಿಶುಗಳು ಸಾವನ್ನು ಅನುಭವಿಸಿದೆ ಮತ್ತು ಇದು ಮೋಸ್ಟ್ ನಿಯೋನೆಟಲ್ ಡೆತ್ಸ್, ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸಾವನ್ನು ಅನುಭವಿಸಿದವೆ ಮಕ್ಕಳುಗಳು ಅಂತ ಹೇಳಿ ಕೂಡ ಈ ಮೂಲಕವಾಗಿ ತಿಳಿದು ಬಂದಿದೆ. ಮಧ್ಯಪ್ರದೇಶದಲ್ಲಿ ಸರ್ಕಾರ ನಡೆಸುವಂಥ 6 ನ್ಯೂ ಬಾರ್ನ್ ಕೇರ್ ಯೂನಿಟ್ಸ್ನಲ್ಲಿ ರಿಜಿಸ್ಟರ್ ಆದ ಮಕ್ಕಳಲ್ಲಿ ಸಾವಿನ ಸಂಖ್ಯೆ 11.5% ಇದೆ. ಆದರೆ ಓವರ್ಆಲ್ ಆಗಿ ನವಜಾತ ಶಿಶುಗಳ ಸಾವಿನ ಪ್ರಮಾಣವನ್ನು ಕನ್ಸಿಡರ್ ಮಾಡಿದೆ ಅಂತ ಸಂದರ್ಭದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಹೈಯೆಸ್ಟ್ ಕೇಸಸ್ ರಿಜಿಸ್ಟರ್ ಆಗಿದೆ, ಅದು 34,344 ನವಜಾತ ಶಿಶುಗಳು ಮರಣ ಹೊಂದಿದ್ದಾವೆ ಅಂತ ಹೇಳಿ ಈ ಒಂದು ರಿಪೋರ್ಟ್ನ ಮೂಲಕವಾಗಿ ತಿಳಿದು ಬಂದಿದೆ. ಅದಾದ ನಂತರ ಇಷ್ಟೊಂದು ಸಾವು ಸಂಭವಿಸೋದಕ್ಕೆ ಕಾರಣ ಏನು ನವಜಾತ ಶಿಶುಗಳಲ್ಲಿ ಅನ್ನೋದನ್ನು ಚರ್ಚೆ ಮಾಡೋದಾದರೆ, ರೀಸನ್ಸ್ನ ಚರ್ಚೆ ಮಾಡೋದಾದರೆ, ಮೊದಲನೇ ಕಾರಣ ಏನಂತ ಹೇಳಿದ್ರೆ ಸಿಬ್ಬಂದಿ ಬಿಕ್ಕಟ್ಟು, ಅಂದರೆ ಕಡಿಮೆ ಜನ ಸ್ಟಾಫ್ ನರ್ಸಸ್ಗಳು ಆಸ್ಪತ್ರೆಗಳಲ್ಲಿ ಇರುವುದು, ಅದಾದ ನಂತರ ಕಡಿಮೆ ಸಮುದಾಯದ ಉಲ್ಲೇಖಗಳು ಅಂದರೆ ಲೋ ಕಮ್ಯುನಿಟಿ ರೆಫರೆನ್ಸ್ಗಳು, ಆರೋಗ್ಯ ಕೇಂದ್ರಗಳಲ್ಲಿ ವಿಶೇಷವಾಗಿ ನವಜಾತ ಶಿಶುಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡದೇ ಇರುವಂಥದ್ದು, ಸಾರಿಗೆ ಸೇವೆಯ ಅನುಪಸ್ಥಿತಿ ಇರುವಂಥದ್ದು ಮತ್ತು ಇನ್ಸ್ಟಿಟ್ಯೂಷನಲ್ ಡೆಲಿವರ್ಸ್ಗಳನ್ನ ಜಾಸ್ತಿ ಮಾಡಲು ಯೂನಿಟ್ಸ್ಗಳು ಅಂದರೆ ಘಟಕಗಳು ಕಡಿಮೆ ಇರುವಂಥದ್ದು ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ, ಇದು ಕೂಡ ಒಂದು ಕಾರಣವಾಗಿದೆ. ಇದರಿಂದಾಗಿ ನಮ್ಮ ಭಾರತದಲ್ಲಿ ನವಜಾತ ಶಿಶುಗಳ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾ ಇದೆ ಅಂಥೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ 82% ಸಿಬ್ಬಂದಿ ಬಿಕ್ಕಟ್ಟು ಇದೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದರೆ, ಶಸ್ತ್ರಚಿಕಿತ್ಸರು, ಸ್ತ್ರೀರೋಗ ತಜ್ಞರು, ವೈದ್ಯರು ಮತ್ತು ಶಿಶು ವೈದ್ಯರು ಇವರುಗಳ ಸಂಖ್ಯೆ ನಮ್ಮ ಆಸ್ಪತ್ರೆಗಳಲ್ಲಿ ಕಡಿಮೆ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರ ನಾನು ಈಗಾಗಲೇ ಹೇಳಿರೋ ಹಾಗೆ ಆರೋಗ್ಯ ಕೇಂದ್ರಗಳಿಗೆ ವಿಶೇಷ ನವಜಾತ ಶಿಶು ಸಾರಿಗೆ ಸೇವೆ ಇಲ್ಲದೇ ಇರೋದು ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣವಾಗಿದೆ. ಅದಾದ ನಂತರ SNCU ಅಂದರೆ 6 ನ್ಯೂ ಬೋನ್ ಕೇರ್ ಯೂನಿಟ್ಸ್ಗಳು ಕೇವಲ ಹೆಡ್ ಕ್ವಾರ್ಟರ್ಸ್ಗಳು ಡಿಸ್ಟಿಕ್ನಲ್ಲಿ ಇದ್ದಾವೆ, ಇವುಗಳು ಹಳ್ಳಿಗಳನ್ನು ತಲುಪಿಲ್ಲ, ಹಾಗಾಗಿ ಆರೋಗ್ಯದಲ್ಲಿ ಏರುಪೇರಾದಾಗ ಹಳ್ಳಿಗಳಿಂದ ಈ ನವಜಾತ ಶಿಶುಗಳನ್ನು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಿಗೆ ಸಾಗಿಸುವಂಥ ಸಂದರ್ಭದಲ್ಲಿ ಸರಿಯಾದ ಸಾರಿಗೆ ಸೇವೆ ಮತ್ತು ಸಾರಿಗೆ ವ್ಯವಸ್ಥೆ ಇಲ್ಲದೇ ಇರುವುದು ಅನುಪಸ್ಥಿತಿ ಇರುವುದು ಸಾವಿನ ಸಂಖ್ಯೆಗೆ ಕಾರಣವಾಗಿದೆ. ನಂತರದಲ್ಲಿ ಗರ್ಭಿಣಿ ಮಹಿಳೆಯರನ್ನು ದೂರದ ಪ್ರದೇಶಗಳಿಂದ ಆಸ್ಪತ್ರೆಗಳಿಗೆ ಸಾಗಿಸೋದಕ್ಕೆ ಸೇವೆ ಇದೆ, ಆದರೆ ನವಜಾತ ಶಿಶುಗಳಿಗೆ ಈ ರೀತಿಯಾದಂಥ ಯಾವುದೇ ಸೇವೆ ಇಲ್ಲ. ಅವರು ಹೆಚ್ಚಾಗಿ 108 ಆ್ಯಂಬುಲೆನ್ಸ್ ಸೇವೆಯನ್ನೇ ಅವಲಂಬಿಸಿರ್ತಾರೆ. ಹಾಗಾಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆ ನಮಗೇನು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಸಾರಿಗೆ ವ್ಯವಸ್ಥೆ ಮತ್ತು ಸಾರಿಗೆ ಸೇವೆಯ ಅನುಪಸ್ಥಿತಿ ಈ ಒಂದು ನವಜಾತ ಶಿಶುಗಳ ಸಾವಿಗೆ ಅತಿ ಹೆಚ್ಚು ಕಾರಣವಾಗ್ತಿದೆ ಅನ್ನೋದು ಇದರಿಂದ ನಮಗೆ ತಿಳಿದು ಬರುತ್ತೆ. ಅದಾದ ನಂತರ ಹೆಣ್ಣು ಮಕ್ಕಳ ವಿರುದ್ಧವಾಗಿ ನಡೆತಿರುವಂಥ ಪಕ್ಷಪಾತದ ಬಗ್ಗೆ ಮಾತನಾಡೋದಾದರೆ, ಮಧ್ಯಪ್ರದೇಶದಲ್ಲಿ ನವಜಾತ ಶಿಶುಗಳ ಅಡ್ಮಿಷನ್ನ ನೋಡಿದಾಗ, SNCU ಯೂನಿಟ್ಸ್ಗಳಲ್ಲಿ ನವಜಾತ ಶಿಶುಗಳ ಅಡ್ಮಿಷನ್ನ ನೋಡಿದಾಗ ಅಲ್ಲೂ ಕೂಡ ಲೈಂಗಿಕ ಅನುಪಾತ ಕಡಿಮೆನೇ ಇದೆ. ಅದಾದ ನಂತರ 2011 ಜನಗಣತಿಯ ಪ್ರಕಾರವಾಗಿ 931 ಲಿಂಗ ಅನುಪಾತದೊಂದಿಗೆ SNCU ಯೂನಿಟ್ಸ್ಗಳಲ್ಲಿ ರಿಜಿಸ್ಟರ್ ಆದಂಥ ಮಕ್ಕಳ ಬಗ್ಗೆ ಚರ್ಚೆ ಮಾಡೋದಾದರೆ, ಅವರಲ್ಲಿ 3 ವರ್ಷಗಳಲ್ಲಿ 1000 ಹುಡುಗರ ವಿರುದ್ಧ 663 ಹುಡುಗಿಯರು ದಾಖಲಾತಿಯಾಗಿದೆ. ದೇಶದ ಸರಾಸರಿ 733 ಇದೆ. ಇದರಿಂದ ನಮಗೇನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಮಧ್ಯಪ್ರದೇಶದಲ್ಲಿ 663 ಇಳಿದಿದೆ ಅಂತ ಹೇಳಿದ್ರೆ, ದೇಶದ ಸರಾಸರಿ 733 ಇದ್ದಂಥ ಸಂದರ್ಭದಲ್ಲಿ ಮಧ್ಯಪ್ರದೇಶದಲ್ಲಿ 663 ಇಳಿದಿದೆ ಅಂತ ಹೇಳಿದ್ರೆ, ಅವರುಗಳಲ್ಲಿ ಹುಡುಗಿಯರ ವಿರುದ್ಧ ಪಕ್ಷಪಾತ ನಡೀತಾ ಇರೋದು ಎದ್ದು ಕಾಣ್ತಾ ಇದೆ.
ನಂತರದಲ್ಲಿ ಈ ರೀತಿಯಾಗಿ ಮಧ್ಯಪ್ರದೇಶದಲ್ಲಿ ಹುಡುಗರ ಸಂಖ್ಯೆ ಈ ಒಂದು SNC ಯೂನಿಟ್ಸ್ಗಳಲ್ಲಿ ರಿಜಿಸ್ಟ್ರೇಷನ್ನ ವಿಷಯದಲ್ಲಿ ಜಾಸ್ತಿ ಇದೆ ಹೆಣ್ಣು ಮಕ್ಕಳ ವಿರುದ್ಧವಾಗಿ. ಇದರಿಂದಾಗಿ ಚಾಲ್ತಿಯಲ್ಲಿರುವ ಪಕ್ಷಪಾತ, ಹುಡುಗಿಯರ ವಿರುದ್ಧ ಇರುವಂಥ ಬಯಾಸ್ನೆಸ್ ಅಂತ ಏನು ಕರಿತೀವಿ, ಅದು ಮಧ್ಯಪ್ರದೇಶದಲ್ಲಿ ಜಾಸ್ತಿ ಇದೆ. ಇದು ಈ ಒಂದು ಸರ್ವೆ ಮೂಲಕವಾಗಿ, ನ್ಯಾಷನಲ್ ಹೆಲ್ತ್ ಮಿಷನ್ ಸರ್ವೆ ಮೂಲಕವಾಗಿ ತಿಳಿದು ಬಂದಿದೆ. ನಂತರದಲ್ಲಿ ಅಂಡರ್ ರಿಪೋರ್ಟೆಡ್ ಡೆತ್ಸ್, ಅಂದರೆ ಕಡಿಮೆ ವರದಿ ಮಾಡಿರುವಂಥ ಸಾವಿನ ಪ್ರಕರಣಗಳಿಗೆ ಹೋಗಿದಾದಂಥ ಸಂದರ್ಭದಲ್ಲಿ ಅರ್ಬನ್ ಏರಿಯಾಸ್ಗಳಲ್ಲಿ ಸಾವಿನ ಪ್ರಕರಣಗಳು ಹೆಚ್ಚಿನದಾಗಿ ರಿಜಿಸ್ಟರ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಅರ್ಬನ್ ಏರಿಯಾಸ್ಗಳಲ್ಲಿ ಟೆಷರಿ ಕೇರ್ನ ನೀಡ್ತಾರೆ, ಅಂದರೆ ತೃತೀಯ ಆರೋಗ್ಯನ ನೀಡ್ತಾರೆ, ಹಾಗೂ ಸುತ್ತಮುತ್ತ ಹಳ್ಳಿಗಳಿಂದ ಕೂಡ ಈ ಒಂದು ಸಿಟಿ ಪ್ರದೇಶಕ್ಕೆ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರ್ತಾರೆ. ಈ ರೀತಿಯಾಗಿ ಅತಿ ಹೆಚ್ಚು ರಿಜಿಸ್ಟ್ರೇಷನ್ಗಳು ಆಗೋದ್ರಿಂದ ಹೆಚ್ಚಿನ ಸಾವಿನ ಶೇಕಡವಾರು ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ, ಅಂದರೆ ಡೆತ್ ಪರ್ಸೆಂಟೇಜ್ ರಿಜಿಸ್ಟ್ರೇಷನ್ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ ಅರ್ಬನ್ ಏರಿಯಾಸ್ಗಳಲ್ಲಿ. ಅದಾದ ನಂತರ ಇನ್ನೊಂದು ಪಾಯಿಂಟ್ನ ನೋಡೋದಾದರೆ, ಈ ಒಂದು ಅಂಡರ್ ರಿಪೋರ್ಟಿಂಗ್ನಲ್ಲಿ ಇನ್ನೊಂದು ಇಶ್ಯೂ ಏನಂತ ಹೇಳಿದ್ರೆ, ನ್ಯಾಷನಲ್ ಹೆಲ್ತ್ ಮಿಷನ್ ಕೆಳಗಡೆ ಚೈಲ್ಡ್ ಹೆಲ್ತ್ ರಿವ್ಯೂ 2019-20 ಕೆಳಗಡೆ ಏನು ಹೈಲೈಟ್ ಆಗಿದೆ ಅಂತ ಹೇಳಿದ್ರೆ, 43 ಜಿಲ್ಲೆಗಳಲ್ಲಿ ಅಲ್ಲಿನ ಸರ್ಕಾರಿ ಅಧಿಕಾರಿಗಳು 5 ವರ್ಷದೊಳಗಿನ ಮಕ್ಕಳ ಸಾವಿನ ಪ್ರಕರಣಗಳನ್ನು 50%ಗಿಂತ ಹೆಚ್ಚು ವರದಿನೇ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರುಗಳ ಸ್ಕೋರ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನ್ಯಾಷನಲ್ ಹೆಲ್ತ್ ಮಿಷನ್ ಕೆಳಗಡೆ ಇರುವಂಥ ಚೈಲ್ಡ್ ಹೆಲ್ತ್ ರಿವ್ಯೂ, ಅಂದರೆ ಈ ಒಂದು ವಿಮರ್ಶೆ 2019-20 ಕೆಳಗಡೆ ಅವರ ಸ್ಕೋರ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ 5 ವರ್ಷದೊಳಗಿನ ಮಕ್ಕಳ ಸಾವಿನ ಪ್ರಕರಣಗಳನ್ನು 50%ಗಿಂತ ಹೆಚ್ಚು ವರದಿನೇ ಮಾಡಿಲ್ಲ. ಇದು ಕೂಡ ಒಂದು ಇಶ್ಯೂ ಆಗಿದೆ. ಇಷ್ಟು ಪಾಯಿಂಟ್ಗಳು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದನ್ನು ಸೆಪ್ರೇಟ್ ಆಗಿ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಅನ್ನೋ ಒಂದು ಟಾಪಿಕ್ ಕೆಳಗಡೆ ನೋಟ್ಸ್ನ ಮಾಡ್ಕೊಳ್ಳಿ. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ನೀಡಿರುವಂಥ ಡೇಟಾವನ್ನು ಚೆನ್ನಾಗಿ ಮನನ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಫಿಲಿಮ್ಸ್ನಲ್ಲಿ ಸ್ಟೇಟ್ಮೆಂಟ್ ಮುಖಾಂತರವಾಗಿ ಈ ಎಲ್ಲ ಡೇಟಾಗಳನ್ನು ಕೇಳುವಂಥ ಸಂಭವ ಇದೆ. ಈಗ ನಾವು ಈ ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಹೋಗಿದ್ದಾದ್ರೆ, ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರೆ, ಮುಂಚಿನ ಗವರ್ಮೆಂಟ್ ಅಂದರೆ BJP ಸರ್ಕಾರ ಮಹಾರಾಷ್ಟ್ರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರುಗಳು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಭೀಮಾ ಕೊರೆಂಗಾವ್ ಕೇಸನ್ನು ನೀಡಿದರು. ಆದರೆ ಈಗ BJP ಗೌರ್ಮೆಂಟ್ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಕೇಸನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಹಸ್ತಾಂತರ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸೆಂಟರ್ ಇಂಟರ್ಫೆರೆನ್ಸ್ನ ಮಾಡ್ತಾ ಇದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಶರದ್ ಪವಾರ್ ಅವರು ಚರ್ಚೆ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ಆರ್ಟಿಕಲನ್ನು ನಾವು GST ಕೆಳಗಡೆ ಪೊಲಿಟಿ ಫಂಕ್ಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಯೂನಿಯನ್ ಆ್ಯಂಡ್ ದ ಸ್ಟೇಟ್ಸ್ ಅನ್ನೋ ಒಂದು ಟಾಪಿಕ್ ಕೆಳಗಡೆ ನಾವು ಇದನ್ನು ನೋಟ್ಸ್ ಮಾಡ್ಕೊಬೋದು. ಅದಾದ ನಂತರ ಈ ಒಂದು ಆರ್ಟಿಕಲ್ನ ನಾವು ಭೀಮಾ ಕೊರೆಂಗಾವ್ ಬ್ಯಾಟಲ್ ಅಂದರೆ ಏನು, ಅದಾದ ನಂತರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂದರೆ ಏನು, ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿರುವಂಥ ಎಲ್ಗರ್ ಪರಿಷದ್ ಅಂತ ಹೇಳಿದ್ರೆ ಏನು, ಇದೆಲ್ಲವನ್ನು ಚರ್ಚೆ ಮಾಡೋಣ. ಮೊದಲದಾಗಿ ಭೀಮಾ ಕೊರೆಗಾಂ ಬ್ಯಾಟಲ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಬ್ಯಾಟಲ್ ಯಾರ ನಡುವೆ ನಡೆಯುತ್ತೆ ಅಂತ ಹೇಳಿದ್ರೆ, ಪೇಶ್ವಾ ಫೋರ್ಸಸ್ ಮತ್ತು ಬ್ರಿಟಿಷರ ನಡುವೆ ಈ ಒಂದು ಬ್ಯಾಟಲ್ 1818 January 1 ನಡೆಯುತ್ತೆ. ಈ ಒಂದು ಬ್ಯಾಟಲ್ನಲ್ಲಿ ಮುಖ್ಯವಾಗಿ ದಲಿತ ಸೈನಿಕರನ್ನು ಬ್ರಿಟಿಷ್ ಸೈನ್ಯ ಹೊಂದಿರುತ್ತೆ, ನಂತರದಲ್ಲಿ ಮೇಲ್ಜಾತಿಯ ಪ್ರಾಬಲ್ಯವನ್ನು ಪೇಶ್ವಾ ಸೈನ್ಯ ಹೊಂದಿರುತ್ತೆ. ಹಾಗಾಗಿ ಇದು ಬ್ರಿಟಿಷ್ ಮತ್ತು ಪೇಶ್ವಾ ಸೈನ್ಯ ಮಧ್ಯೆ ಈ ಒಂದು ಬ್ಯಾಟಲ್ ಆಗುತ್ತೆ. ಇದರಲ್ಲಿ ದಲಿತ ಸೈನಿಕರನ್ನು ಒಳಗೊಂಡಂಥ ಬ್ರಿಟಿಷ್ ಪಡೆಗಳು ಪೇಶ್ವಾ ಸೈನ್ಯವನ್ನು ಸೋಲಿಸ್ಬಿಡ್ತವೆ. ಈ ಸಂದರ್ಭದಲ್ಲಿ ಪೇಶ್ವಾ ಸೈನ್ಯದ ಸೋಲು ಜಾತಿ ಆಧಾರಿತ ತಾರತಮ್ಯ ಅಂತ ಹೇಳಿದ್ರೆ, ವಿಕ್ಟರಿ ಅಗೇನ್ಸ್ಟ್ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಮತ್ತು ದಬ್ಬಾಳಿಕೆ ವಿರುದ್ಧದ ಜಯ ಅಂತ ಹೇಳಿ ಪರಿಗಣಿಸಲ್ಪಡಲಾಗುತ್ತದೆ. ಇದು 3ನೇ ಆಂಗ್ಲೋ ಮರಾಠ ಯುದ್ಧದ ಕೊನೆ ಯುದ್ಧಗಳಲ್ಲಿ ಒಂದಾಗಿದ್ದು, ಇದು ಪೇಶ್ವಾ ಪ್ರಾಬಲ್ಯವನ್ನು ಕೊನೆಗೊಳಿಸುತ್ತೆ ಸಂಪೂರ್ಣವಾಗಿ. ಇಷ್ಟು ಪಾಯಿಂಟ್ಸ್ಗಳು ಭೀಮಾ ಕೊರೆಂಗಾಂ ಬ್ಯಾಟಲ್ ಬಗ್ಗೆ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ನಂತರದಲ್ಲಿ 1927 January 1 ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸೈಟ್ಗೆ, ಈ ಒಂದು ಕೊರೆಗಾಂ ಪ್ಲೇಸ್ಗೆ ಭೇಟಿಯನ್ನು ನೀಡ್ತಾರೆ. ಈ ಒಂದು ಭೇಟಿ, ಇವರ ಭೇಟಿ ದಲಿತ ಸಮುದಾಯದ ಯುದ್ಧದ ಸ್ಮರಣೆಯನ್ನು ಪುನರ್ಜೀವಗೊಳಿಸುತ್ತೆ. ಅದಷ್ಟೇ ಅಲ್ಲದೆ ಇದೊಂದು ಹೆಮ್ಮೆಯ ಪ್ರತಿಪಾದನೆ ಅಂತ ಹೇಳಿ ಕೂಡ ಇದನ್ನ ಪಾಯಿಂಟ್ ಔಟ್ ಮಾಡ್ತಾರೆ. ಅದಾದ ನಂತರ ಎಲ್ಗರ್ ಪರಿಷತ್ ಅಂತ ಹೇಳಿ ಒಂದು ಕಾನ್ಫರೆನ್ಸ್ ನಡೆಯುತ್ತೆ ಪುಣೆಯಲ್ಲಿ. ಇದು ಏನನ್ನ ರಿಮಾರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, 200ನೇ ವರ್ಷದ ಸಂಭ್ರಮಾಚರಣೆ, ಕೊನೆಗೋ ಭೀಮ ಯುದ್ಧದಲ್ಲಿ ಜಯ ಸಾಧಿಸಿರುವ ಸಲುವಾಗಿ 200ನೇ ವರ್ಷದ ವಾರ್ಷಿಕೋತ್ಸವನ ಆಚರಿಸಲಾಗುತ್ತೆ. ಈ ಸಂದರ್ಭದಲ್ಲಿ, ಈ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಹಿಂಸಾಚಾರದ ಘಟನೆಗಳು ದಾಖಲೆ ಆಗ್ತವೆ. ಇದನ್ನು ಅಂದಿನ ಸರ್ಕಾರ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂದರೆ ಮಾವೋವಾದಿಗಳು ಏನಿದ್ದಾರೆ, ಇವರುಗಳು ಸರ್ಕಾರವನ್ನು ಉರುಳಿಸೋದಕ್ಕೆ ಸಂಚು ಮಾಡಿ ಈ ರೀತಿಯಾದಂಥ ಹಿಂಸಾಚಾರಗಳನ್ನು ನಡೆಸಿದ್ದಾರೆ ಅಂತ ಹೇಳಿ ಅಂದಿನ ಗೌರ್ಮೆಂಟ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ವಿರುದ್ಧವಾಗಿ ಆರೋಪವನ್ನು ಮಾಡುತ್ತೆ. ಅದಾದ ನಂತರ ಭಾರತದ ಪ್ರಧಾನಮಂತ್ರಿಯನ್ನು ಕೂಡ ಹತ್ಯೆ ಮಾಡಲು ಸಂಚು ಇದೆ ಎಂಬ ಪತ್ರ ಸಿಕ್ಕಿದೆ ಅಂತ ಹೇಳಿ ಅಂದಿನ ಗೌರ್ಮೆಂಟ್ ಕ್ಲೇಮ್ ಮಾಡುತ್ತೆ. ಹಾಗಾಗಿ ಅಂದು ಇದ್ದಂಥ ಮಹಾರಾಷ್ಟ್ರದಲ್ಲಿನ BJP ಸರ್ಕಾರ ಈ ಒಂದು ಕೇಸನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ನೀಡುತ್ತೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ BJP ಗೌರ್ಮೆಂಟ್ ಇಲ್ಲದೇ ಇರುವಂಥ ಕಾರಣದಿಂದಾಗಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಕೇಸನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸೆಂಟರ್ ಇಂಟರ್ಫೆರೆನ್ಸ್ ಇದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಇದರ ಜೊತೆಗೆ ಈ ಆರ್ಟಿಕಲ್ನಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ಟೇಟ್ ಗೌರ್ಮೆಂಟ್ಗೂ ಕೂಡ ಒಂದು ರೈಟ್ ಇದೆ, ಅವರು ಕೂಡ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ನ ಲಾಂಚ್ ಮಾಡ್ಬೋದು. ಅದಾದ ನಂತರ ಸೆಂಟ್ರಲ್ ಗೌರ್ಮೆಂಟ್ ಈ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ನ ಕೆಳಗಡೆ ಇರುವಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಿಂದ ಈ ಒಂದು ಕೇಸ್ನ ಈಗ ತೊಗೊಂಡು
ಕಾಣ್ತಾ ಇರೋದು ಅನುಮಾನಾಸ್ಪದವಾಗಿದೆ ಅಂತ ಹೇಳಿ ಇಲ್ಲಿನ ಆಥರ್ ಅಭಿಪ್ರಾಯ ಪಡ್ತಾ ಇದ್ದಾರೆ. ನಂತರದಲ್ಲಿ ಇತ್ತೀಚೆಗೆ ಮಹಾರಾಷ್ಟ್ರ ಗೌರ್ಮೆಂಟ್ ಒಪ್ಪಿಗೆನ ನೀಡಿದೆ ಈ ಒಂದು NIAಗೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಈ ಒಂದು ಕೇಸ್ನ ಟ್ರಾನ್ಸ್ಫರ್ ಮಾಡುವ ಸಲುವಾಗಿ. ನಂತರದಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೂಡ ಒಂದು ಪ್ಲಾನ್ ಮಾಡಿದೆ. ಏನಂತ ಹೇಳಿದ್ರೆ ಅವರು ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಸೆಟಪ್ ಮಾಡ್ತಾ ಇದ್ದಾರೆ. ಪುಣೆ ಪೊಲೀಸ್ಗಳ ಆಕ್ಷನ್ಗಳು ಎಲ್ಗಾರ್ ಪರಿಷತ್ ಕೇಸ್ನಲ್ಲಿ ಎಷ್ಟು ಮಟ್ಟಿಗೆ ಸರಿ, ಅವರ ಕಾರ್ಯವೈಖರಿಯ ಪ್ರಶ್ನೆಯ ಕುರಿತು ಎಲ್ಗಾರ್ ಪರಿಷತ್ ಕೇಸ್ನಲ್ಲಿ ಈಗ ಸ್ಟೇಟ್ ಗೌರ್ಮೆಂಟ್ SIT ಟೀಮ್ನ ಸೆಟಪ್ ಮಾಡಿದೆ. ನಂತರದಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಗ್ಗೆ ನಾವು ಹೆಚ್ಚಿನದಾಗಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕವರ್ ಮಾಡಬೇಕಾಗುತ್ತೆ. ಇದು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅನ್ನೋದು ಭಾರತದಲ್ಲಿ ಭಯೋತ್ಪಾದನೆಯನ್ನು ಎದುರಿಸಲು ಸ್ಥಾಪಿಸಿದಂಥ ಒಂದು ಸಂಸ್ಥೆಯಾಗಿದೆ. ನಂತರದಲ್ಲಿ ಟೆರರಿಸಮ್ನ ವಿರುದ್ಧವಾಗಿ ಯಾವುದಾದ್ರೂ ಲಾನ ಎನ್ಫೋರ್ಸ್ಮೆಂಟ್ ಮಾಡಬೇಕು, ಕಾರ್ಯಕ್ಕೆ ತರಬೇಕು ಅಂತ ಹೇಳಿದ್ರೆ ಈ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಸಂಸ್ಥೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಕೌಂಟರ್ ಟೆರರಿಸಮ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಯಾಗಿ ವರ್ಕ್ ಮಾಡುತ್ತೆ. ಈ ಒಂದು ಏಜೆನ್ಸಿ ಯಾವ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ರಾಜ್ಯಗಳ ವಿಶೇಷ ಅನುಮತಿ ಇಲ್ಲದೆ ರಾಜ್ಯಗಳಾದ್ಯಂತ ಭಯೋತ್ಪಾದನೆ ಸಂಬಂಧಿತ ಅಪರಾಧಗಳು ಏನಾದರೂ ಅಲ್ಲಿ ನಡೀತಾ ಇದ್ರೆ ಆ ಸಂದರ್ಭದಲ್ಲಿ ಈ ಒಂದು ಏಜೆನ್ಸಿ ಹಸ್ತಕ್ಷೇಪವನ್ನು ಮಾಡಬಹುದು ಅಂತ ಹೇಳಿದ್ರೆ, ಸ್ಟೇಟ್ ಪರ್ಮಿಷನ್ ತಗೊಂಡನೆ ಸಮೇತ ಈ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ ಪ್ರದೇಶದಲ್ಲಿ ನಡೆಯುವಂತಹ ಭಯೋತ್ಪಾದನೆ ಸಂಬಂಧಿತ ಅಪರಾಧಗಳನ್ನ ತಡೆಗಟ್ಟೋದಕ್ಕೆ ಆ ರೀತಿಯ ಸಂಬಂಧಿತ ಕೇಸ್ಗಳನ್ನ ಈ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಡೀಲ್ ಮಾಡಬಹುದು. ಅದಾದ ನಂತರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಇರುವಂತಹ ಮತ್ತೊಂದು ಪವರ್ ಏನಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಮತ್ತೆ ಪ್ರಾಸಿಕ್ಯೂಷನ್ನ, ಅಂದ್ರೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಅಪರಾಧಗಳನ್ನ ತನಿಖೆ ಮಾಡೋದು ಮತ್ತು ವಿಚಾರಣೆ ಮಾಡುವಂತಹ ಅಧಿಕಾರವನ್ನ ಈ ಏಜೆನ್ಸಿಗೆ ನೀಡಲಾಗಿದೆ. ಅದಾದ ನಂತರ ಆಟೋಮಿಕ್ ಎನರ್ಜಿ ಆಕ್ಟ್ 1962 ಮತ್ತು UAPA ದಟ್ ಈಸ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ 1967 ಈ ಎರಡು ಆಕ್ಟ್ಗಳ ಕೆಳಗಡೆ ಯಾವುದಾದ್ರು ಅಫೆನ್ಸಸ್ನ ಮಾಡಿದ್ರು ಸಮೇತ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದರ ವಿಷಯವಾಗಿ ಅಪರಾಧಗಳನ್ನ ತನಿಖೆ ಮಾಡಬಹುದು ಮತ್ತು ವಿಚಾರಣೆ ಮಾಡಬಹುದು. ಈ ಒಂದು ಅಧಿಕಾರ ಕೂಡ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ನೀಡಲಾಗಿದೆ. ನಂತರದಲ್ಲಿ ಇನ್ನೇಗೆ ಇರುವಂಥ ಬೇರೆ ಪವರ್ಸ್ಗಳನ್ನ ನೋಡೋದಾದ್ರೆ, ನಾನು ಈಗಾಗಲೇ ಹೇಳಿರುವ ಹಾಗೆ ದೇಶದ ಯಾವುದೇ ಭಾಗದಲ್ಲಿ ಭಯೋತ್ಪಾದಕ ದಾಳಿ ನಡೀತಾ ಇದ್ರೆ ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಈ ಒಂದು ಏಜೆನ್ಸಿಗೆ ಅಧಿಕಾರ ಇರುತ್ತೆ. ಅದಾದ ನಂತರ ನಮ್ಮ ದೇಶದ ಸವರ್ನಿಟಿ ಮತ್ತು ಇಂಟಿಗ್ರಿಟಿ ವಿಶ್ವವಾಗಿ ಬಂದಂಥ ಸಂದರ್ಭದಲ್ಲಿ ಮತ್ತು ಬಾಂಬ್ ಬ್ಲಾಸ್ಟ್ ಅಥವಾ ಏರ್ಕ್ರಾಫ್ಟ್ಗಳು ಹೈಜಾಕ್ ಆದಂಥ ಸಂದರ್ಭಗಳಲ್ಲಿ, ಶಿಪ್ಗಳು ಹೈಜಾಕ್ ಆದಂಥ ಸಂದರ್ಭಗಳಲ್ಲಿ ಮತ್ತು ನಮ್ಮ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಗಳ ಮೇಲೆ ಅಟ್ಯಾಕ್ ಆದಂಥ ಸಂದರ್ಭಗಳಲ್ಲಿ ಈ ಎಲ್ಲ ಅಪರಾಧಗಳ ವಿಷಯವಾಗಿ ತನಿಖೆ ಮತ್ತು ವಿಚಾರಣೆಯನ್ನು ನಡೆಸುವಂಥ ಜವಾಬ್ದಾರಿ ಮತ್ತು ಅಧಿಕಾರವನ್ನು NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಪಡೆದುಕೊಂಡಿದೆ. ಅದಾದ ನಂತರ ನಾವಿಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ನ ಗಮನಿಸಬೇಕು. ಏನಂತ ಹೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಸುಮೋಟೋ ಪವರ್ ಇರುತ್ತೆ. ಇದರಿಂದಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಯಾವೊಂದು ಇನ್ವೆಸ್ಟಿಗೇಷನ್ ಕೂಡ NIAಗೆ ಸಬ್ಮಿಟ್ ಮಾಡುವಂಥ, ಟ್ರಾನ್ಸ್ಫರ್ ಮಾಡುವಂಥ ಅಧಿಕಾರ ಇರುತ್ತೆ. ಇದನ್ನು ನಾವು ನೆನಪಿಟ್ಕೊಂಡಿರ್ಬೇಕು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರದಲ್ಲಿ ಈ ಒಂದು ಆಕ್ಟ್ನ ಕೆಳಗಡೆ ಸ್ಪೆಷಲ್ ಕೋರ್ಟ್ಸ್ದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ ಮಾಡಿದೆ. ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ 2008 ಮತ್ತು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಹೋಗಿದ್ದೆ ಆದರೆ, ಈ ಒಂದು ಪ್ರಶ್ನೆ ಮೆಂಬರ್ ಆಫ್ ಪಾರ್ಲಿಮೆಂಟ್ MPಗೆ ನೀಡಿರುವಂಥ ಇಮ್ಯುನಿಟಿ ಬಗ್ಗೆ ಕೇಳಿದಂತಾಗಿದೆ. ಈ ಒಂದು ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಂತರದಲ್ಲಿ ಈ ಒಂದು ಎರಡನೇ ಪ್ರಶ್ನೆ, ಇವತ್ತು ಡಿಸ್ಕಸ್ ಮಾಡಿದಂಥ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಬಗ್ಗೆ ಕೇಳಿದಂತಾಗಿದೆ. ಇದಕ್ಕೂ ಕೂಡ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಂತರದಲ್ಲಿ ಈ ಒಂದು ಮೂರನೇ ಪ್ರಶ್ನೆ, ನಿಯೋನೆಟಲ್ ಸರ್ವೈವಲ್ ಬಗ್ಗೆ ಕೇಳಿದಂಥ ಪ್ರಶ್ನೆಯಾಗಿದೆ. ಇದಕ್ಕೂ ಕೂಡ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾಳೆ ದಿನ ನಾವು ಆರ್ಟಿಕಲ್ಸ್ಗಳ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಈ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಡಿಸ್ಕಸ್ ಮಾಡಿ ನಂತರದಲ್ಲಿ ಆರ್ಟಿಕಲ್ ಡಿಸ್ಕಷನ್ಗೆ ಮುಂದುವರೆಯೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.